ನಮಸ್ತೆ ವೀಕ್ಷಕರೇ, ನಾನು ವಾಲ್ಟರ್ ನಂದಳಿಕೆ. ಯತಿ ಶ್ರೇಷ್ಠರು ನಡೆದು ಬಂದ ದಾರಿ ಈ ಕಾರ್ಯಕ್ರಮ ಕಳೆದ ಹಲವಾರು ವಾರಗಳಿಂದ ನೀವು ನೋಡ್ತಾ ಇದ್ದೀರಾ. ಆದರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸುವಾಗ ಒಂದು ಸಿಹಿ ಸುದ್ದಿ ಇದೆ. ಅದೇನೆಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಬದಲಾವಣೆ ಅಂದರೆ ಕಾರ್ಯಕ್ರಮ ಅದು ಯತಿಶ್ರೇಷ್ಠರು ಈ ಒಂದು ಟೈಟಲ್ನಿಂದಲೇ ಶುರುವಾಗುತ್ತೆ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಮೊತ್ತ ಮೊದಲ ಬಾರಿಗೆ ಮಾತೆಯೋರ್ವರು ನಮ್ಮೊಂದಿಗೆ ಅವರು ನಡೆದು ಬಂದ ದಾರಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ಯತಿಶ್ರೇಷ್ಠರು, ಅದನ್ನು ನಾನು ಮಾತಾ ಶ್ರೇಷ್ಠರು ಅಂತ ಕೂಡ ಹೇಳಬಹುದು. ಯಾಕಂದರೆ ಬ್ರಹ್ಮಕುಮಾರಿಯವರು ಅವರು ಮಾಡುವ ಸೇವೆ, ಅವರು ಮಾಡಿದ ತ್ಯಾಗ ಮತ್ತು ಅವರು ನೀಡುವ ಪಾಠ, ಜೀವನದಲ್ಲಿ ಕಲಿಸುವಂತಹ ಆ ಒಂದು ನೈತಿಕತೆ, ಇದರ ಎಲ್ಲದರ ಮುಖಾಂತರ ಅವರು ಇಡೀ ದೇಶದ ವಿಶ್ವದ ಜನ ಮನವನ್ನು ಗೆದ್ದಿದ್ದಾರೆ. ಅಂಥವರಲ್ಲಿ ಮಂಗಳೂರಿನ ಈ ಒಂದು ಊರ್ವ ಸ್ಟೋರ್ ಹತ್ತಿರ ಇರುವಂತಹ ಒಂದು ಕ್ಷೇತ್ರದಲ್ಲಿ ನಮ್ಮೊಂದಿಗೆ ಇರುವವರು ಬ್ರಹ್ಮಕುಮಾರಿ ವಿಶ್ವೇಶ್ವರಿ. ಬನ್ನಿ, ಅವರೊಂದಿಗೆ ಅವರು ನಡೆದು ಬಂದ ದಾರಿ, ಹಾಗೆಯೇ ಈ ಬ್ರಹ್ಮಕುಮಾರಿಯವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರೊಂದಿಗೇ ನಾವು ಮಾತಾಡುವಾಗ ತಿಳಿದುಕೊಳ್ಳೋಣ. ಅಕ್ಕ, ಮೊತ್ತ ಮೊದಲನೇದಾಗಿ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ಬಾರಿಗೆ ಮಾತೆಯೊಬ್ಬರು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು, ಈ ಅವಕಾಶವನ್ನು ನಮಗೆ ನೀಡಿದ್ದೀರಾ. ದೈಜಿವಳ್ನ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ತುಂಬಾ ಇದೆ, ಆದರೆ ಎಲ್ಲಿಂದ ಶುರು ಮಾಡುವುದು ಅಂತ ಕಷ್ಟ. ಬ್ರಹ್ಮಕುಮಾರಿಯವರ ವ್ಯಾಪ್ತಿ ಅಷ್ಟು ದೊಡ್ಡದಾಗಿದೆ. ನಿಮ್ಮ ಬಗ್ಗೆ ಕೇಳುವುದಕ್ಕಿಂತ ಮುಂಚೆ ನಿಮ್ಮ ಈ ಸಂಸ್ಥೆ, ಈ ಆರ್ಗನೈಸೇಷನ್, ಅದರ ಬಗ್ಗೆ ನಮಗೆ ಚುಟುಕಾಗಿ ಹೇಳಿ. ಮತ್ತೆ ಈ ಮಂಗಳೂರಿನಲ್ಲಿ ಇದು ಯಾವಾಗ ಶುರುವಾಯಿತು, ಇದರ ಫೌಂಡರ್ ಫೌಂಡೇಶನ್ ಹೇಗೆ, ಅದೆಲ್ಲ ಕೇಳಿ ಆದ ನಂತರ ಮತ್ತೆ ನೀವು ಹೇಗೆ ಬ್ರಹ್ಮಕುಮಾರಿ ಆಗಿದ್ದೀರಿ ಎಂಬುದನ್ನು ನಾನು ನಂತರ ಕೇಳ್ತೇನೆ. ಓಕೆ, ಮೊಟ್ಟ ಮೊದಲಾಗಿ ಈ ನಮ್ಮ ಸಂಸ್ಥೆಯ ಪೂರ್ಣ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಹೆಡ್ ಆಫೀಸ್ ಮೌಂಟ್ ಅಬು ರಾಜಸ್ಥಾನ. ಆ್ಯಕ್ಚುಲಿ ನಮ್ಮ ಸಂಸ್ಥೆ ಆರಂಭ ಆಗಿದ್ದು 1936ನಲ್ಲಿ. ಅಲ್ಲಿ ಯಾವುದು ಅಂದರೆ ಈಗಿನ ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಹೈದರಾಬಾದ್ನಲ್ಲಿ. ಅಲ್ಲಿ ಈಗ ಒಬ್ಬರು ಆ್ಯಕ್ಚುಲಿ ಈ ಸಂಸ್ಥೆಯ ಫೌಂಡರ್ ಯಾರು ಅಂತಂದರೆ ಸ್ವಯಂ ಪರಂಪಿತ ಪರಮಾತ್ಮ ಭಗವಂತ, ಯಾರನ್ನು ಅಲ್ಲಾಹ ಗಾಡ್ ಯೆಹೋವಾ ಈಶ್ವರ ಅಂತ ಹೇಳ್ತೇವೆ, ದೇವನೊಬ್ಬ ನಾಮಹಲವು ಅಂತ ಹೇಳ್ತೇವೆ. ಆ ಭಗವಂತ ಈ ಸಂಸ್ಥೆಯನ್ನು ಆರಂಭಿಸಿದ್ದು. ಆದರೆ ಒಂದು ಮೀಡಿಯಂ ಬೇಕಲ್ವಾ, ಯಾಕಂದರೆ ಪರಮಾತ್ಮ ನಿರಾಕಾರ, ಅವನಿಗೊಂದು ಮೀಡಿಯಂ ಬೇಕು. ಆ ಮೀಡಿಯಂ ಅವರು ನಮ್ಮ ಭಾರತ ದೇಶ ಆಗಿತ್ತದು ಸಿಂಧ್ ಹೈದರಾಬಾದ್ 1936ನಲ್ಲಿ. 1947ನಲ್ಲಿ ಪಾರ್ಟಿಷನ್ ಆಗಿದ್ದು, ಅದು ಭಾರತನೇ ಇತ್ತು. ಅಲ್ಲಿ ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿ ದಾದಾ ಲೇಖರಾಜ್ ಅವರು ಅಂತ. ಅವರು ಎಂಥ ದೊಡ್ಡ ವಜ್ರದ ವ್ಯಾಪಾರಿ ಅಂದರೆ, ಆ ಸಮಯದಲ್ಲಿ ಅವರ ಕಸ್ಟಮರ್ಸ್ ರಾಜ ಮಹಾರಾಜರುಗಳಿದ್ದರು. ನೇಪಾಳದ ರಾಜ ಇರ್ಬೋದು, ರಾಜಸ್ಥಾನದ ರಾಜರು ಇರ್ಬೋದು, ಅವರೆಲ್ಲ ಇದ್ದರು. ಆದರೆ ಅವರು ಬಹಳ ಅಂದರೆ ಬಹಳ ಧಾರ್ಮಿಕ ಸ್ವಭಾವದ ವ್ಯಕ್ತಿಯಾಗಿದ್ದರು. ಅವರು ನಾರಾಯಣನ ಭಕ್ತರಾಗಿದ್ದರು. ಅಂಥವರನ್ನು ಮೀಡಿಯಂ ಮಾಡಿಕೊಂಡು ಭಗವಂತ ಅವರ ಶರೀರದ ಮುಖಾಂತರ ಕೆಲವೊಂದು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ, ಅಥವಾ ಈಗ ನಮ್ಮಲ್ಲೀಗ ಪ್ರಸ್ತುತ ಜಗತ್ತಿನಲ್ಲಿ ನೋಡಿದಾಗ ಕೆಲವೊಂದು ನಮ್ಮ ಐಡೆಂಟಿಟಿ ಕ್ರೈಸಿಸ್ ಕನ್ಫ್ಯೂಷನ್ ಇದೆ. ನಾನು ಯಾರು, ನಾವು ಯಾಕಂದರೆ ನಮ್ಮನ್ನು ನಾವು ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ ಅಂದ್ಕೊತೀವಿ, ಅಥವಾ ಹೌಸ್ ವೈಫ್ ಅಂದ್ಕೊತಾರೆ, ಏನೋ ಒಂದು ಅಂದ್ಕೊಂಡಿರ್ತಾರೆ. ಆದರೆ ಅದು ಯಾವುದೂ ನನ್ನ ಪ್ರೊಫೆಷನ್ ಆಧಾರದಿಂದ ನಾನು ಅದನ್ನು ಅಂದ್ಕೊಂಡಿರ್ತೇನೆ ಹೊರತು ನಾನು ಯಾರು ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಇವತ್ತು ಮನುಷ್ಯನಿಗೆ ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್ ಆಗಿದೆ. ಭಗವಂತ ಆ ಮೀಡಿಯಂ ಮುಖಾಂತರ ನಾನು ಯಾರು ಮೂರು ಪ್ರಶ್ನೆಗೆ ಉತ್ತರ ಹೇಳಿದರೆ ಅದು ಯಾವ ಧಾರ್ಮಿಕ ಗ್ರಂಥಗಳಲ್ಲಿಲ್ಲ. ಒಂದನೇದ್ದು ನಾನು ಯಾರು ಎನ್ನುವಂಥದ್ದು, ಎರಡನೇದ್ದು ಪರಮಾತ್ಮ ಯಾರು,
ಹಾಗೂ ಸಮಯದ ಬಗ್ಗೆ. ಯಾಕೆಂದರೆ ನಾವು ಇವತ್ತು ಹೇಳ್ತಾ ಇದ್ದೇವೆ, ನೋಡ್ತಾ ಇದ್ದೀವಿ, ಸಮಯ ಭಾಳ ವೇಗವಾಗಿ ಮುಂದೋಗ್ತಾ ಇದೆ. ನಾವು ವಿ ಆರ್ ಲ್ಯಾಗಿಂಗ್ ಬಿಹೈಂಡ್. ಹಾಂ, ನಾವೇನು ಹೇಳ್ತೇವೆ ಅಂದರೆ ನನ್ನ ಹತ್ರ ಟೈಮ್ ಇಲ್ಲ, ಐ ಆಮ್ ವೆರಿ ಬ್ಯುಸಿ. ಯಾಕೆ ಅನ್ನೋದನ್ನು ಭಗವಂತ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಹೇಳಿಕೊಡ್ತಾ ಇರುವಂಥ ಶಿಕ್ಷಣ ಇದೇನೆ ಭಗವಂತನ ಮುಖಾಂತರ ಏನಿದೆ ಅಂದರೆ ಜೀವನವನ್ನು ಜೀವಿಸುವ ಕಲೆ. ಬರೀ ಆರ್ಟ್ ಆಫ್ ಲಿವಿಂಗ್ ಅಲ್ಲ, ಆರ್ಟ್ ಆಫ್ ಹ್ಯಾಪಿ ಪೀಸ್ಫುಲ್ ಲಿವಿಂಗ್. ಸುಮ್ಮನೆ ಎಲ್ಲರೂ ಜೀವನ ಮಾಡ್ತಾರೆ, ಆದರೆ ಖುಷಿಯಿಂದ ಜೀವನ ಮಾಡಬೇಕಲ್ಲ. ಅದಕ್ಕಾಗಿ ಈ ಶಿಕ್ಷಣವನ್ನು ಭಗವಂತ 1936 ಕೊಡ್ತಾ ಬಂದರು. ಇವರ ಇಲ್ಲಿ ಒಂದು ಚಿತ್ರ ಇದೆ, ಆ ಚಿತ್ರ ಅವರ ಮುಖಾಂತರ ಇವ ಭಗವಂತ ಕೊಡ್ತಾ ಬಂದರು. 1936 ಸಂಸ್ಥೆ ಅಲ್ಲೇ ಇತ್ತು, ಸಿಂಧ್ ಹೈದರಾಬಾದ್ನಲ್ಲಿ. ಆಮೇಲೆ ನಮಗೆಲ್ಲ ಗೊತ್ತಿದೆ, ಪಾರ್ಟಿಷನ್ ಆಯಿತು. ಪಾರ್ಟಿಷನ್ ಆದಮೇಲೆ ಫಸ್ಟ್ ಇದು ಶಿಫ್ಟ್ ಆಗಿದ್ದು ಮೌಂಟ್ ಅಬು ರಾಜಸ್ಥಾನದಲ್ಲಿ. ಅಲ್ಲಿಂದ ಸಂಸ್ಥೆ ಬೆಳೆದು ಬಂತು. ಅವ್ರ ಜೊತೆ ಆವಾಗ ಒಂದು 60-70 ಜನ ಇದ್ದರು ಇವ್ರ ಜೊತೆಗೆ. ಅವರನ್ನು ಒಬ್ಬೊಬ್ಬರನ್ನ ಒಂದೊಂದೊಂದೊಂದು ಕಡೆ ಕಳಿಸಿದರು. ಹಾಗೆ ಹೃದಯ ಪುಷ್ಪ ದಾದಿಜಿ ಅಂತ ಒಬ್ಬರಿದ್ದರು, ಅವರನ್ನು ಬೆಂಗಳೂರಿಗೆ ಕಳಿಸಿದರು. ಬೆಂಗಳೂರಿನಲ್ಲಿ ಮತ್ತೆ ಕೆಲವೊಬ್ಬರಿಗೆಲ್ಲ ಈ ಜ್ಞಾನ ಗೊತ್ತಾಯಿತು. ಅಲ್ಲಿಂದ ಮತ್ತೆ ಇಡೀ ಕರ್ನಾಟಕದಲ್ಲೆಲ್ಲ ಇದು ಸ್ಪ್ರೆಡ್ ಆಯಿತು. ಇನ್ನು ನಮ್ಮ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ ಇಲ್ಲಿ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಸ್ಪೆಷಾಲಿಟಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಈಸ್, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇಡೀ ಏಕಮೇವಾದ್ವಿತೀಯ ಅಂತ ಹೇಳ್ಬೋದು. ಒಂದೇ ಒಂದು ಸಂಸ್ಥೆ ಇಡೀ ಜಗತ್ತಿನಲ್ಲಿ ಅಡ್ಮಿನಿಸ್ಟ್ರೇಷನ್ ಮಹಿಳೆಯರ ಕೈಯಲ್ಲಿದೆ. ಇಲ್ಲಿ ಯಾರು ಅಣ್ಣಂದಿರು ಯಾವ ಪದದಲ್ಲಿ ಇಲ್ಲ, ಬರೀ ಎಲ್ಲ ವಿಮೆನ್ ಓರಿಯೆಂಟೆಡ್. ಎಲ್ಲ ಭಗವಂತ ಬಂದು ಫಸ್ಟ್ ಮಾತೆಯರನ್ನ ಮುಂದಿಟ್ಟಿದ್ದು, ಅದರಿಂದ ಇದು ಸ್ಪೆಷಾಲಿಟಿ ಅದು. ಆಮೇಲೆ ಎರಡನೇದಾಗಿ ಜಗತ್ತಿನಾದ್ಯಂತ ಸುಮಾರು 120 ರಾಷ್ಟ್ರಗಳಲ್ಲಿ ನೇಷನಲ್ಲಿ ಇದಿದೆ. ತಾವು ಹೇಳಿದ್ರೆ ಲಂಡನ್ಗೆ ಹೋಗಿದ್ದೆ, ಲಂಡನ್ನಲ್ಲಿ ಅದು ಬಹಳ ಒಂದು ಅದ್ಭುತವಾದಂತಹ ಒಂದು ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿದೆ. ಅಲ್ಲಿ ಹೋಗಿ ಪ್ರವಚನ ಕೇಳುವಂಥ ಅವಕಾಶ ಕೂಡ ನನಗೆ ಲಭಿಸಿತ್ತು. ಅದನ್ನು ನೋಡಿ ನನಗೆ ಹೆಮ್ಮೆ ಅನಿಸಿತು, ಯಾಕೆಂದರೆ ನಮ್ಮ ಭಾರತದಲ್ಲಿ ನಮ್ಮ ಮಂಗಳೂರಲ್ಲಿ ಕೂಡ ಬ್ರಹ್ಮಕುಮಾರಿ ಅವರಿದ್ದಾರೆ, ಖುಷಿಯಾಗಿತ್ತು. ಸೊ ವರ್ಲ್ಡ್ ವೈಡ್ 120 ಕಂಟ್ರೀಸ್ನಲ್ಲಿದೆ. 1971 ಹೊರದೇಶದಲ್ಲಿ ಇದು ಆರಂಭ ಆಯಿತು. ಆಮೇಲೆ ಮೂರನೇ ಸ್ಪೆಷಾಲಿಟಿ ಏನು ಅಂತಂದರೆ ಎಲ್ಲ ಧರ್ಮದವರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಕ್ರಿಶ್ಚನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇದು ಇರ್ಬೋದು, ಇಸ್ಲಾಂ ಧರ್ಮದವರು ಇರ್ಬೋದು, ಹಿಂದೂ ಅಂತೂ ಇದ್ದೇ ಇದ್ದಾರೆ. ಯಾಕೆಂದರೆ ಇಲ್ಲಿ ಏನು ಹೇಳ್ಕೊಡ್ತಾ ಇದೆ, ಈ ಜ್ಞಾನ ಎಲ್ಲ ಧರ್ಮದ ತಿರುಳು ಹೊಂದಿದೆ, ಎಸೆನ್ಸ್ ಆಫ್ ಆಲ್ ದ ರಿಲಿಜನ್. ಏನು ತಿರುಳು ಅಂತಂದರೆ ಓಂ ಶಾಂತಿ, ನಾನು ಶಾಂತ ಸ್ವರೂಪಿ. ನಾನು ಓಂ ಶಾಂತಿ ಅಂದರೆ ನಾನು ಹೇಗಿದ್ದೇನೆ, ನನ್ನ ಗುಣ ಹೇಗಿದೆ, ನಾನು ಕ್ರೋಧ ಸ್ವರೂಪಿ ಅಲ್ಲ, ನಾನು ಲೋಭ ಸ್ವರೂಪಿ ಅಲ್ಲ, ನಾನು ಟೆನ್ಷನ್ ಸ್ವರೂಪಿ ಅಲ್ಲ. ನಾವು ಅದನ್ನ ತಿಳ್ಕೊಂಡಿದ್ದೇವೆ, ನಾನು ಟೆನ್ಷನ್ ಸ್ವರೂಪಿಯಾಗಿದ್ದೇನೆ. ನಾ ಯಾರಿಗಾದರೂ ಕೇಳಿ ನನಗೆ ತುಂಬ ಟೆನ್ಷನ್ ಉಂಟು ಹೇಳ್ತಾರೆ, ನಾನು ಟೆನ್ಷನ್ ಸ್ವರೂಪಿ ಅಲ್ಲ, ನಾನು ಡಿಪ್ರೆಷನ್ ಸ್ವರೂಪಿ ಅಲ್ಲ, ನಾನು ಕ್ರೋಧ ಸ್ವರೂಪಿ ಅಲ್ಲ, ನಾನು ಆವೇಶ ಸ್ವರೂಪಿ ಅಲ್ಲ. ಇಲ್ಲಿ ಹೇಳ್ಕೊಡ್ತಾ ಇರುವಂಥ ಜ್ಞಾನ ನಾನು ಶಾಂತ ಸ್ವರೂಪಿ, ಪಾಸಿಟಿವ್ ಥಿಂಕಿಂಗ್. ಅಂದರೆ ನಾನು ಅದಲ್ಲ ಅಂತಲ್ಲ, ಅದು ನಾನು ಒರಿಜಿನಲಿ ಐ ಆಮ್ ಪೀಸ್ಫುಲ್, ದಟ್ ಈಸ್ ಮೈ ಒರಿಜಿನಲ್ ನೇಚರ್ ವಿಚ್ ವಿ ಹ್ಯಾವ್ ಫೋಗೊಟನ್, ನಾವು ಮರ್ತೋಗ್ಬಿಟ್ಟಿದ್ದೆ ನಮಗೆ. ಅದನ್ನು ಇಲ್ಲಿ ಭಗವಂತ ಈ ಶಿಕ್ಷಣದ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಯಾವಾಗ ನಾನು ಶಾಂತ ಸ್ವರೂಪಿಯಾಗಿದ್ದೇನೆ, ನನ್ನ ಮನಸ್ಸು ಶಾಂತ ಇದೆ, ನಾವು ಆ ಪಥದಲ್ಲಿದ್ದೇವೆ, ಬಟ್ ವಿ ಆರ್ ಟ್ರೈಯಿಂಗ್ ಟು ರೀಚ್ ದಟ್ ಡೆಸ್ಟಿನೇಷನ್. ಗುರಿ ತುಂಬ ಉನ್ನತ ಆಗಿದೆ, ಯಾವಾಗಲೂ ಶಾಂತಿಯಿಂದಿರೋದು, ಬಟ್ ಪ್ರಯತ್ನ ಮಾಡಿದರೆ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ನಮಗೆ ಟೀಚಿಂಗ್ಸ್ ಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಪ್ರತಿದಿನ ಆ ಒಂದು ನಮ್ಮ ಒರಿಜಿನಲ್ ಸ್ವರೂಪವನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳೋದಕ್ಕೆ ಪ್ರತಿದಿನ ಇಲ್ಲಿ ಟೀಚಿಂಗ್ಸ್ ಕೊಡಲಾಗ್ತದೆ. ಮತ್ತು ನಮ್ಮ ಈ ಒಂದು ಉದ್ದೇಶ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾವು ಎಲ್ಲ ರೀತಿಯ ವರ್ಗಗಳ ಜನರ ಸೇವೆ ಮಾಡ್ತೀವಿ. ಮೀಡಿಯಾ, ನಮ್ಮ ಹತ್ರ ತುಂಬ ವಿಂಗ್ಸ್ ಇದ್ದಾವೆ, ಮೀಡಿಯಾ ವಿಂಗ್, ಸೆಕ್ಯೂರಿಟಿ ವಿಂಗ್, ಮೆಡಿಕಲ್ ವಿಂಗ್, ಇಂಜಿನಿಯರಿಂಗ್ ವಿಂಗ್. ಆ ವಿಂಗ್ಗಳ ಮುಖಾಂತರ ಆಯಾ ವರ್ಗದ ಜನರಿಗೆ ತಲುಪಿ ಆ ಜ್ಞಾನವನ್ನು ಹೇಳುವಂಥದ್ದು. ಈಗ ನಮ್ಮ ಭಾರತ ದೇಶದಲ್ಲಿ ಎಷ್ಟು
ಇದನ್ನು ಏನು ಹೇಳ್ತಾರೆ ಬ್ರಾಂಚ್ ಅಥವಾ ಘಟಕಗಳು, ಎಷ್ಟು ಘಟಕಗಳಿವೆ ಮತ್ತು ಎಷ್ಟು ಬ್ರಹ್ಮಕುಮಾರಿಯವರಿದ್ದಾರೆ, ಏನಾದರೂ ಡಾಟಾ ಇದೆಯಾ? ಹಾಂ ಇದೆ ಇದೆ. ನಮ್ಮಂಥ ಸರೆಂಡರ್, ನಾವೆಲ್ಲ ಡೆಡಿಕೇಟೆಡ್ ಸಿಸ್ಟರ್ಸ್. ಓಕೆ. ಯಾಕಂದರೆ ನಾವು ನಮ್ಮ ಲೌಕಿಕ ಮನೆಯನ್ನು ಬಿಟ್ಟು ಇಲ್ಲಿ ನಾವು ಫಾರ್ ದ ಕಾಸ್ ಆಫ್ ಸರ್ವಿಸ್ ಬಂದದ್ದು. ನಾವೆಲ್ಲ ಸ್ಯಾಲ್ರಿ ಎಲ್ಲ ತಗೊಳ್ಳಲ್ಲ, ಏನಲ್ಲ, ನಮ್ಮದು ಸಂಸ್ಥೆಯಿಂದಲೇ ಜೀವನ ನಿರ್ವಹಣೆ ಆಗ್ತದೆ. ಒಂದನೇದ್ದು. ಎರಡನೇದ್ದು, ನಮ್ಮಂಥವರು ಸುಮಾರು 20,000 ಜನ ಇದ್ದಾರೆ, 20,000 ಡೆಡಿಕೇಟೆಡ್ ಸಿಸ್ಟರ್ಸ್. ದಟ್ ಈಸ್ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ 130,000 ಇರ್ಬೋದು. ಆಮೇಲೆ ಆಫೀಷಿಯಲಿ ರೆಕಗ್ನೈಸ್ಡ್, ಆಫೀಷಿಯಲಿ ಅಂದರೆ ನಮಗೊಂದು ಸರ್ಟಿಫಿಕೇಟ್ ಇರ್ತದೆ, ಸೆಂಟ್ರಲ್ ಸರ್ಟಿಫಿಕೇಟ್ ಅಂತ, ಇದನ್ನು ಸೆಂಟ್ರಲ್ ಸೇವಾ ಕೇಂದ್ರ ಅಂತ ಹೇಳ್ತೇವೆ. ಆಫೀಷಿಯಲಿ ಸುಮಾರು 5,500 ಆಫೀಷಿಯಲಿ, ಬರೀ ಭಾರತದಲ್ಲಿ ಮಾತ್ರ. ಅದರ ಅಂಡರ್ನಲ್ಲಿ ಗೀತಾ ಪಾಠಶಾಲೆಗಳು ಅಂತ ಇರ್ತವೆ, ಅವು ಎಲ್ಲ ಸೇರಿದರೆ ಒಂದು 30,000-40,000 ಬ್ರ್ಯಾಂಚಸ್ಗಳು ಇದೆ ಈ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ. ಓಕೆ. ಈಗ ನನ್ನ ಮುಂದಿನ ಪ್ರಶ್ನೆ, ನಾನು ನೇರವಾಗಿ ನಿಮ್ಮ ವೈಯಕ್ತಿಕ ಬಗ್ಗೆ, ನನಗೆ ಗೊತ್ತಿಲ್ಲ ನೀವು ಇದುವರೆಗೆ ಮಾಧ್ಯಮದಲ್ಲಿ ಹೇಳಿದ್ದೀರಾ ಅಥವಾ ಯಾರಾದರೂ ಕೇಳಿದ್ದಾರಾ ನಿಮ್ಗೆ ಗೊತ್ತಿಲ್ಲ. ನೀವು ನಿಮ್ಮ ಜನ್ಮ ಅಂದರೆ ನೀವು ಹುಟ್ಟಿದ್ದು ಎಲ್ಲಿ, ನಿಮ್ಮ ತಂದೆ ತಾಯಿಯವರು, ಬಾಲ್ಯದ ದಿನಗಳು, ಶಾಲೆ, ಇದರ ಬಗ್ಗೆ ಸ್ವಲ್ಪ ಹೇಳಿಬಿಡಿ. ನಾನು ಬಹಳ ಅದೃಷ್ಟವಂತೆ ಅಂತ ಅಂದ್ಕೊಳ್ಬೋದು, ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಬಹಳ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾರೆ ನನಗೆ. ಮೂಲತಃ ಬೆಳಗಾವಿ, ಬೆಳಗಾವಿನವಳು, ಸಿಟಿಯಲ್ಲಿಯೇ ನಂದು ಎಲ್ಲ ಇದು. ನಮ್ಮ ತಂದೆ ಈಗೂ ನನ್ನ ತಲೆ ಮೇಲೆ ಅವರ ಆಶೀರ್ವಾದ ಇದೆ. ನಮ್ಮ ತಂದೆ ಎಟ್ ಪ್ರೆಸೆಂಟ್ ಹೀ ಈಸ್ 83 years old. ಓಕೆ. ಬಟ್ ಥ್ಯಾಂಕ್ಸ್ ಟು ಗಾಡ್ ಹೀ ಲುಕ್ಸ್ ಲೈಕ್ 60 ಆ್ಯಂಡ್ ಹೀ ಬಿಹೇವ್ಸ್ ಲೈಕ್ 40. ವೆರಿ ಆ್ಯಕ್ಟಿವ್. ಐ ಆಮ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್ ಅಲಾಂಗ್ ವಿತ್ ಗಾಡ್. ಗಾಡ್ ಆಲ್ಸೋ ಇಸ್ ಮೈ ಫಾದರ್, ಬಟ್ ದಿಸ್ ಫಾದರ್ ಆಲ್ಸೋ ಇಸ್ ಲೈಕ್ ದ್ಯಾಟ್. ನಮ್ಮ ತಾಯಿ 75 years old. ಅವರಿಬ್ಬರೇ ನಮ್ಮ ಬೆಳಗಾವಿನಲ್ಲಿ ಮನೆಯಲ್ಲಿದ್ದಾರೆ. ದೇ ನಾನೀಗ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ, ವೆರಿ ರೇರ್ ಕಪಲ್ಸ್. ದೇ ಆರ್ ವೆರಿ ಮಚ್ ಮೇಡ್ ಫಾರ್ ಈಚ್ ಅದರ್ ವೆನ್ ಐ ಲುಕ್ ಎಟ್ ದೆಮ್. ಪ್ರತಿದಿನ 5 kilometers ವಾಕಿಂಗ್ ಹೋಗ್ತಾರೆ ಈ ಏಜಲ್ಲಿ. ಆ್ಯಂಡ್ ದೇ ಹ್ಯಾವ್ ಮೇಂಟೈನ್ ದೇರ್ ಹೆಲ್ತ್ ವೆರಿ ಗುಡ್. ಸೊ ಇಟ್ಸ್ ಆಲ್ ಗ್ರೇಸ್ ಆಫ್ ಗಾಡ್. ಎಷ್ಟು ಮಕ್ಕಳು ನೀವು? ನಾವು 3 ಜನ ಮಕ್ಕಳು. ಇನ್ನಿಬ್ರು? ನಾನು ಫಸ್ಟ್. ನನ್ನ ತಮ್ಮ ಇದ್ದಾನೆ, ತುಂಬ ಒಳ್ಳೆ ಜಾಬ್ನಲ್ಲಿದ್ದಾನೆ, ಪೂನಾದಲ್ಲಿದ್ದಾನೆ. ಅವನಿಗೊಂದು ಮಗಳು, ಅವಳಿಗೆ ಆರ್ಟ್ನಲ್ಲಿ ತುಂಬ ಟ್ಯಾಲೆಂಟ್ ಉಂಟು. ಅದೇ ಒಂದು ಲೈನ್ನಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಆಕೆ ಅಡ್ಮಿನಿಸ್ಟ್ರೇಟ್ ಅನಿಮೇಷನ್, ವೆಬ್ ಡಿಸೈನಿಂಗ್ ಅಂತೆಲ್ಲ ಈಗೆಲ್ಲ ಬಂದಿದ್ದಾವಲ್ಲ, ಅದೇ ಮಾಡರ್ನ್, ಅದರಲ್ಲೇ ಅವಳು ಹೋಗ್ತಾ ಇದ್ದಾಳೆ. 20 years old ಇದ್ದಾಳೆ. ಇನ್ನು ನನ್ನ ತಂಗಿ ಒಬ್ಳಿದ್ದಾಳೆ, ಅವಳು ಅಲ್ಲೇ ಬೆಳಗಾವಿನಲ್ಲಿರ್ತಾಳೆ. ಅವಳದ್ದು ಒಂದು ಮಗ ಇದ್ದಾನೆ. ನನಗೆ ಇಡೀ ಜಗತ್ತಿನವರೆಲ್ಲ ಮಕ್ಕಳು. ನೀವು ಮಾತೆ ಅಂತ ಹೇಳಿದ್ರಲ್ಲ. ಹೌದು ಹೌದು. ಎವ್ರಿ ಒನ್ ಈಸ್ ಮೈ ಚಿಲ್ಡ್ರನ್. ಈಗ ನೀವು ನಿಮ್ಮ ಎಜುಕೇಷನ್? ನನ್ನ ಎಜುಕೇಷನ್ ಆರಂಭದಲ್ಲಿ ಬೆಳಗಾವಿನಲ್ಲಿ ಆಯಿತು, ಟಿಲ್ 5th standard ಕನ್ನಡ ಮೀಡಿಯಂನಲ್ಲಿ ಆಯಿತು. ಅನಂತರ ತಾವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಆ ಸಮಯದಲ್ಲಿ ನಾನೀಗ 52 years old, ಆ ಸಮಯದಲ್ಲಿ 1980 ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಸ್ಕೂಲ್ ತುಂಬ ಫೇಮಸ್ ಇತ್ತು, ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಗರ್ಲ್ಸ್ ಕಿತ್ತೂರಿನಲ್ಲಿ. ಆ ಸಮಯದಲ್ಲಿ ಅದು ಒಂದೇ ಇಡೀ ಕರ್ನಾಟಕದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇತ್ತು, ಎಲ್ಲೂ ಇರಲಿಲ್ಲ. ಎಸ್ ಆರ್ ಕಂಠಿ ಅವಾಗ ಎಜುಕೇಷನ್ ಮಿನಿಸ್ಟರ್ ಇದ್ದರು 1969-70 ಅವರು ಒಂದು ಮಹಿಳೆಯರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಈ ಸ್ಕೂಲನ್ನು ಆರಂಭ ಮಾಡಿದರು. ಓನ್ಲಿ ಒನ್, ದೆರ್ ವಾಸ್ ಓನ್ಲಿ ಒನ್ ಸ್ಕೂಲ್, ದಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಗರ್ಲ್ಸ್. 1980 ಹೆಣ್ಣು ಹುಡುಗಿಯರನ್ನು ಎಲ್ಲೂ ಕಳಿಸದೇ ಇರುವಂಥ ಆ ಸಮಯದಲ್ಲಿ ನಮ್ಮ ತಂದೆ ತಾಯಿಯವರು ನನಗೆ ಆ ಸ್ಕೂಲಲ್ಲಿ ದಾಖಲಾತಿ ಮಾಡಿದರು. ಆ್ಯಂಡ್ ದಟ್ ಆಸ್ ಹೆಲ್ಪ್ ಮೀ ಲೈಕ್ ಎನಿಥಿಂಗ್. ನಾವು ನಾರ್ತ್ ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮ ತುಂಬ ಫೇಮಸ್. ನಮ್ಮ ಇಲ್ಲಿ ಅಬ್ಬಕ್ಕ ಅಷ್ಟು ಎಲ್ಲೂ ಫೇಮಸ್ ಇಲ್ಲ, ಯಾಕೆಂದರೆ ಅಬ್ಬಕ್ಕನನ್ನು ಯಾರೂ ಪ್ರಮೋಟ್ ಮಾಡಲಿಲ್ಲ. ಅಬ್ಬಕ್ಕನೂ ಕೂಡ ಅದೇ ಲೆವೆಲಲ್ಲಿ, ಚೆನ್ನಮ್ಮನಕ್ಕಿಂತಲೂ ಮೊದಲೇ ಅವಳು ಫ್ರೆಂಚ್ ಫ್ರಾನ್ಸ್ದವ್ರ ಜೋಡಿ ಹೋರಾಡಿ ಅವಳು ಕಾಳು ಮೆಣಸಿನ ರಾಣಿ ಅಂತ. ಆದರೆ ಒಂದು ಏನಂದರೆ ನಮ್ಮ ಮಂಗಳೂರಿನಲ್ಲಿ ಆಕೆದ್ದು ಪ್ರಚಾರ ಇಲ್ಲ. ಆದರೆ ಅಲ್ಲಿ ಒಂದೊಂದು ರೋಡ್ ಹೆಸರು, ಒಂದು ಯೂನಿವರ್ಸಿಟಿ ಹೆಸರು, ಒಂದು ಹಾಸ್ಟೆಲ್ ಹೆಸರು, ಒಂದು ಸರ್ಕಲ್ ಹೆಸರು, ಎಲ್ಲನೂ ಚೆನ್ನಮ್ಮನ ಮೇಲೇ.
ಹಾಗೆ ಆ ಸ್ಕೂಲ್ನಲ್ಲಿ ನನಗೆ ಆಯಿತು. ಅದು ಆ ಸ್ಕೂಲಲ್ಲಿ ಹೋಗಬೇಕು ಅಂತಂದರೆ ಬಹಳಷ್ಟು ಕಠಿಣ ಇತ್ತು ಆ ಸಮಯದಲ್ಲಿ. ಸ್ಕಾಲರ್ಶಿಪ್ನಲ್ಲಿ ನನಗೆ ಸಿಕ್ತು, ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಆಮೇಲೆ ಇಂಟರ್ವ್ಯೂ, ಆಮೇಲೆ ಫಿಸಿಕಲ್ ಟೆಸ್ಟ್ ಎಲ್ಲ. ಮಿಲ್ಟ್ರಿಯಲ್ಲಿ ಹೇಗೆ ಪಾಸ್ ಆಗಬೇಕು ಹಾಗೆ ಆಗಬೇಕಾಗಿತ್ತು ಆ ಸಮಯದಲ್ಲಿ. ಆ ಸ್ಕೂಲ್ನಲ್ಲಿ ಇರುವಂಥ ಡಿಸಿಪ್ಲಿನ್, ಅಲ್ಲಿ ನನಗೆ ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲ ಆ ಸ್ಕೂಲಿಂದ ಬಂತು ನನಗೆ. ಅದು ಸೈನಿಕ್ ಸ್ಕೂಲ್, ಅಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ವರೆಗೂ ಆಯಿತು. ಆನಂತರ ಆ್ಯಕ್ಚುಲಿ ಬಿ ಸೀಟ್ ಸಿಕ್ಕಿತ್ತು 1988, ಯಾಕಂದರೆ ತುಂಬ ಹಾಸ್ಟೆಲ್ನಲ್ಲೇ ಇದ್ದಿರುವ ಕಾರಣ. ನನಗಿನ್ನೂ ನೆನಪಿದೆ, ನಂದು ಆ ಸಮಯದಲ್ಲಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾರ್ಕ್ಸ್ನಲ್ಲಿ ನನಗೆ ಎಲೆಕ್ಟ್ರಾನಿಕ್ಸ್ ಬಿ ಮೈಸೂರಿನಲ್ಲಿ ಸಿಕ್ಕಿತ್ತು. ತುಂಬ ಅಲ್ಲೇ ಹೊರಗಡೆ ಇದ್ದಿರುವ ಕಾರಣ ನಾನಲ್ಲಿ ನನಗಲ್ಲಿ ಹೋಗಿ ಕಳಿಸ್ಲಿಲ್ಲ, ತುಂಬ ಹೊರಗಡೆನೇ ಆಗಿಬಿಡ್ತು. ಅದಕ್ಕೆ ಬಿ ಎಸ್ ಸಿ ನಾನು ಬೆಳಗಾವಿನಲ್ಲಿ ಮಾಡಿದೆ, ಜಿ ಎಸ್ ಎಸ್ ಕಾಲೇಜ್. ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿರುವ ಕಾರಣ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂತು. ನನಗೆ ಸ್ಕಾಲರ್ಶಿಪ್ ಮೇಲೆ ಧಾರವಾಡ ಯೂನಿವರ್ಸಿಟಿ ಒಂದೇ ಇತ್ತು ಆ ಸಮಯದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ, ಒಂದು 7-8 ಡಿಸ್ಟ್ರಿಕ್ಟ್ ಸೇರಿ. ಆ ಸಮಯದಲ್ಲಿ ತುಂಬ 1991-93 ಬಹಳ ಫೇಮಸ್ ಇದ್ದದ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಲ್ಲಿ ನನಗೆ ಎಮ್ ಎಸ್ ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಯಿತು. ನೀವು ಈಗ ಬ್ರಹ್ಮಕುಮಾರಿ ಆಗಲಿಕ್ಕೆ ಹೇಗೆ, ಯಾರು ಪ್ರೇರಣೆ ನಿಮಗೆ, ಮತ್ತು ಯಾವಾಗ ಈ ಒಂದು ವಿಷಯ ನಿಮಗೆ ಮನಸ್ಸಿಗೆ ಬಂದಿತ್ತು? ಎಮ್ ಎಸ್ ಸಿ ಆಗೋವರೆಗೂ ಯಾವುದೇ ರೀತಿಯಾದಂಥ ಧಾರ್ಮಿಕತೆ ತಲೆಯಲ್ಲಿ ಇರಲಿಲ್ಲ. ಓನ್ಲಿ ಸ್ಟಡೀಸ್. ನನಗೇನಿತ್ತು, ನಾನು ಸ್ಟಡೀಸಲ್ಲಿ ತುಂಬ ಒಳ್ಳೆ ಇದ್ದಿರುವ ಕಾರಣ ನಮ್ಮ ತಂದೆಗೆ ನನ್ನನ್ನು ಸೈಂಟಿಸ್ಟ್ ಮಾಡಬೇಕು ಅಂತಿತ್ತು. ಯಾಕಂದರೆ ಸೈನ್ಸ್ನಲ್ಲಿ, ಅದರಲ್ಲೂ ಕೆಮಿಸ್ಟ್ರಿಯಲ್ಲಿ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್. ಯು ಪಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಏನು ಯೋಚನೆ ಇರಲಿಲ್ಲ, ಅದು ಅಪ್ಪ ಮಾಡ್ತಿದ್ರು. ನಾನು ಅದರ ಸೈಂಟಿಸ್ಟ್ ಅಥವಾ ಒಂದು ಯು ಪಿ ಎಸ್ ಸಿ ಏನಾದರೂ ಒಂದು ಇವಳನ್ನು ಮುಂದುವರಿಸ್ಬೇಕು ಅಂತ ಆ ಸಮಯದಲ್ಲಿ ನಮ್ಮ ತಂದೆಗಿತ್ತು. ಆಮೇಲೆ ನನಗೆ ಮೈ ಫಸ್ಟ್ ಬ್ರಷ್ ವಿತ್ ಬ್ರಹ್ಮಕುಮಾರಿಸ್, ನಂದು ಫಸ್ಟ್ ನಾನು ಕಣ್ಣು ಹಾಕಿದ್ದು ಇದ್ರ ಮೇಲೆ ಎಲ್ಲಿ ಅಂತಂದರೆ, ನಮ್ಮ ಧಾರವಾಡದಲ್ಲಿ ನಾನು ಕಿತ್ತೂರು ಚೆನ್ನಮ್ಮ ಹಾಸ್ಟೆಲ್ನಲ್ಲಿದ್ದೆ. ನಾನು ಈಗಾಗಲೇ ಹೇಳಿದಾಗೆ ಅಲ್ಲಿ ಪ್ರತಿಯೊಂದು ಕಿತ್ತೂರು ಚೆನ್ನಮ್ಮನೆ, ಎಲ್ಲ ಕಡೆ ನೋಡಿದಲ್ಲೆಲ್ಲ ಚೆನ್ನಮ್ಮ. ನಂದು ಹಾಸ್ಟೆಲಲ್ಲಿ ಕಿತ್ತೂರು ಚೆನ್ನಮ್ಮ ಹಾಸ್ಟೆಲ್. ಅಲ್ಲಿಂದ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು, ಈ ಕಡೆ ಹಾಸ್ಟೆಲ್ ಇತ್ತು ಸದ್ದೂರು ಬಂದರೆ. ರೈಲ್ವೆ ಟ್ರ್ಯಾಕ್ ಆದಮೇಲೆ ಕಲ್ಯಾಣ ನಗರ ಬರ್ತದೆ ಧಾರವಾಡದಲ್ಲಿ. ಯೂನಿವರ್ಸಿಟಿ ಇರೋದು ಪೌಟೆ ನಗರ, ನೆಕ್ಸ್ಟ್ ಕಲ್ಯಾಣ ನಗರ. ಧಾರವಾಡ ಯೂನಿವರ್ಸಿಟಿಗೆ ನೀವು ಹೋದರೆ ತುಂಬ ಎಲ್ಲೊಂದು ಕಾಡೊಳಗಡೆ ಹೋದಂಗೆ ಆಗ್ತದೆ, ಅಷ್ಟು ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಆ ಒಂದು ಏರಿಯಾದಲ್ಲಿ ತುಂಬ ಅಂದರೆ ತುಂಬ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಕಾಡು 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 ಇನ್ನೂ ಮೇಂಟೈನ್ ಇದೆ. ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಹಸಿರು ಹಸಿರು ಗಿಡ ಮರಗಳ ಆಚೆ ನಾನೊಂದು ಹಾಗೆ ಅಲ್ಲಿ ಓಡಾಡ್ತಾ ಬರುವಾಗ ನೋಡ್ತಿದ್ದೆ, 2 ಇಯರ್ಸ್ ಅಲ್ಲಿದ್ದೆ ಅಲ್ಲ, ಅಲ್ಲೊಂದು ವೈಟ್ ಬಿಲ್ಡಿಂಗ್ ಇತ್ತು. ಆ ವೈಟ್ ಸಣ್ಣದೊಂದು ಬಿಲ್ಡಿಂಗ್ ಇತ್ತು, ಅದರ ಮೇಲೆ ಬ್ಲೂ ಅಕ್ಷರದಿಂದ ಬರೆದಿತ್ತು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ. ನಾನು ವಿಶ್ವವಿದ್ಯಾಲಯ ಅಂತ ಓದಿದೆ, ನಮ್ಮದು ಇದು ವಿಶ್ವವಿದ್ಯಾಲಯ ಧಾರವಾಡ, ಇದೆಂತ ವಿಶ್ವವಿದ್ಯಾಲಯ ಇಷ್ಟು ಸಣ್ಣ ಮನೆಯಲ್ಲಿದೆ ಅಂತ ವಿಚಾರ ಬರ್ತಿತ್ತು. ಆ ಬೋರ್ಡ್ ನೋಡಿ ಅಲ್ಲಿ ಒಳಗಡೆ ಹೋಗೋಣ ಹೋಗೋಣ ಅಂತ ಅನಿಸ್ತಿತ್ತು, ಆದರೆ ಸಮಯ ಕೂಡಿ ಬರಬೇಕಲ್ಲ, ಹೋಗಲಿಲ್ಲ ನಾನು. 1995 ನನಗೆ ಹುಬ್ಬಳ್ಳಿಯಲ್ಲಿ ನಮ್ಮ ಅಜ್ಜನ ಮನೆ ಅಲ್ಲಿ ಅಲ್ಲೊಬ್ಬರು ನಮ್ಮ ಅಜ್ಜಂದು ದೂರದ ಸಂಬಂಧಿ ಒಬ್ಬರು ಬರ್ತಿದ್ರು, ಅವರು ಈ ಜ್ಞಾನ ಹೇಳ್ತಿದ್ರು. ಅಲ್ಲಿ ಹುಬ್ಬಳ್ಳಿಯಲ್ಲಿ ನನಗೆ ಕರ್ಕೊಂಡೋದ್ರು ಹುಬ್ಬಳ್ಳಿಯಲ್ಲಿ. ಅವಾಗ ನಿಮ್ಮ ಎಮ್ ಎಸ್ ಸಿ ಆಗಿದ? ಎಮ್ ಎಸ್ ಸಿ ಆಗಿತ್ತು, ನಾನು ಜಾಬ್ ಮಾಡ್ತಿದ್ದೆ ಗುಫಿ ಕೆಂಪ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ, ಕೆಮಿಸ್ಟ್ ಅಂತ ಜಾಬ್ ಮಾಡ್ತಿದ್ದೆ. ಜಾಬ್ ಮಾಡ್ತಿದ್ದೆ, ನಮ್ಮ ತಾಯಿ ತವ್ರ ಮನೆ ಹುಬ್ಬಳ್ಳಿ, ಅಜ್ಜಿ ಮನೆಗೆ ಹೋಗ್ತಾ ಬರ್ತಾರೆ ಮೊಮ್ಮಕ್ಕಳು, ಅದು ಹೋಗಿದ್ದೆ ಅಲ್ಲಿ. ಆ ರೀತಿ ಅವ್ರು ನನಗೆ ಕರ್ಕೊಂಡು ಹೋದರು. ನಾನು ಇನ್ನೂ ಮರೆಯೋದಿಲ್ಲ, ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಹೋದೆ, ಅವ್ರು ಹೇಳಿದರು ಅದೊಂದು ಸಣ್ಣದಿತ್ತು ಸೈಡ್ ಸೆಂಟರ್, ಅದು ಮೇನ್ ಸೆಂಟರ್ ಜೆ ಸಿ ನಗರದಲ್ಲಿ ಇತ್ತು ಹುಬ್ಬಳ್ಳಿಯಲ್ಲಿ, ಇದೊಂದು ಸೈಡ್ ಸೆಂಟರ್ ನಮ್ಮ ಅಜ್ಜಿ ಮನೆ ಹತ್ತಿರ ಇತ್ತು. ನನಗಿನ್ನೂ ಅದು ಕಣ್ಣು ಕಟ್ಟಿದ ಹಾಗೆ ಇದೆ. ನಾನೇನು ಪೂಜೆ ಮಾಡಿದವಳಲ್ಲ ಜಾಸ್ತಿ, ದೇವಸ್ಥಾನಕ್ಕೆ ಹೋದವಳಲ್ಲ, ಉಪವಾಸ ಮಾಡಿದವಳಲ್ಲ, ನಾನು ಹಾಸ್ಟೆಲಲ್ಲಿ ಬೆಳೆದವಳು, ಅಲ್ಲಿ ಯಾವುದು ಫೋಟೋನೂ ಇಟ್ಕೊಂಡಿರಲಿಲ್ಲ, ಆದರೆ ದೇವ್ರಂತ ನನಗೇನು ಅಷ್ಟು ವಿಚಾರನೂ ಮಾಡಿರಲಿಲ್ಲ. ಆದರೆ ಅವತ್ತಿನ ದಿನ ಅಲ್ಲಿ ಹೋದೆ, ಏನೇನು ನಂದು ಬ್ಯಾಕ್ಗ್ರೌಂಡ್ ಇಲ್ಲವೇ ಇಲ್ಲ,
ಪೂಜೆ ಪುನಸ್ಕಾರ ಉಪವಾಸ ವನವಾಸ ಹಬ್ಬ ಹರಿದಿನ ಯಾವುದನ್ನು ಬಹಳ ಪ್ರೀತಿಯಿಂದ ಮಾಡಿದವಳಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜು ಇಲ್ಲ ಅಂತವಳು ಫಸ್ಟ್ ಡೇ ಅಲ್ಲಿ ಹೋದೆ. ನಮ್ಮ ಅಜ್ಜಿನೂ ಇದ್ದರು ನನ್ನ ಜೊತೆಗೆ, ನನ್ನ ಚಿಕ್ಕಮ್ಮ ಇದ್ದರು. ಹೋದ ತಕ್ಷಣ ಅವರು ಅಲ್ಲೊಂದು ಸಣ್ಣದೊಂದು ರೂಮ್, 4ನೇ ಅಂತಸ್ತಿನಲ್ಲಿ ಮಟ್ಟಿ ಬಿಲ್ಡಿಂಗ್ ಅಂತ ಹಳೆ ಹುಬ್ಳಿಯಲ್ಲಿ, ಅಲ್ಲಿ ಹೋದೆ. ಹೋದ ತಕ್ಷಣ ಅವರು ನನಗೆ ಫಸ್ಟ್ ನಾನು ಯಾರು, ನಾನು ವಿಜ್ಞಾನದ ವಿದ್ಯಾರ್ಥಿ ಅಲ್ವಾ, ಯಾವ ವಿಜ್ಞಾನನೇ ತುಂಬಿಕೊಂಡಿದೆ, ಜೊತೆಗೆ ನಾನು ಕೆಮಿಸ್ಟ್ರಿ ಎಲ್ಲನೂ ವಿಜ್ಞಾನದ ದಾರಿಯಲ್ಲಿ ನೋಡುವಂಥವಳು, ನಾನು ಯಾರು ಪರಮಾತ್ಮ ಯಾರು ಅನ್ನೋದ್ ಬಗ್ಗೆ ಹೇಳಿದರು. ಬಹಳ ಅಂದರೆ ಬಹಳ ಮನಸ್ಸಿಗೆ ನಾಟಿತು. ನನಗೆ ಆ ಜ್ಞಾನದಲ್ಲಿ ಇರುವಂಥ ಸತ್ಯತೆ ಗೊತ್ತಾಯಿತು ಪರಮಾತ್ಮನ ಬಗ್ಗೆ ಇರುವಂಥದ್ದು. ಯಾಕಂದರೆ ನಾವು ಕೇಳ್ತೇವೆ ಈಗ ಕ್ರಿಶ್ಚಿಯನ್ಸಿಗೊಂದು ಪರಮಾತ್ಮ, ಮುಸ್ಲಿಮ್ಸಿಗೊಂದು ಪರಮಾತ್ಮ, ಹಿಂದೂಗಳಿಗೊಂದು ಪರಮಾತ್ಮ, ಬುದ್ಧವರಿಗೊಂದು ಪರಮಾತ್ಮ ಅಂತ ಅಂದ್ಕೊಂಡಿದ್ವಿ. ಆದರೆ ಹಾಗಲ್ಲ, ಪರಮಾತ್ಮ ಒಬ್ಬನೇ, ದೇವನೊಬ್ಬ ನಾಮ ಹಲವು. ಇದ್ರ ಬಗ್ಗೆ ನನಗೆ ಹೇಳಿದರು. ಹೇಳಿದ ತಕ್ಷಣ ಅದು ತುಂಬ ಹಿಡಿಸ್ತು, ಹೌದಲ್ಲ, ದೇರ್ ಇಸ್ ಅ ಟ್ರುತ್ ಇನ್ ದಿಸ್. ಆಮೇಲೆ ಇನ್ನೊಂದು, ನಾನು ಯಾರು, ನನಗೆ ಕೇಳಿದರು ಅವರು ನೀನು ಯಾರು ಅಂತ ಕೇಳಿದರು. ನಾನು ಹೇಳಿದೆ ನನ್ನ ಹೆಸರು, ಹೇಳಿದೆ ಹೆಸರು, ಇದು ನಿನ್ನ ಹೆಸರು, ಇಟ್ ಈಸ್ ಯುವರ್ ನೇಮ್, ಹೂ ಆರ್ ಯು? ನಿಮ್ಮ ಪೂರ್ವಾಶ್ರಮದ ಹೆಸರು ಸುಮನ್ ಅಂತ. ಓಕೆ, ಸುಮನ್ ಅಂತ ಹೇಳಿದೆ. ಅದು ನಿನ್ನ ಹೆಸರು, ನೀನು ಯಾರು? ಇಟ್ಸ್ ಯುವರ್ ನೇಮ್ ಬಟ್ ಹೂ ಆರ್ ಯು? ಆಮೇಲೆ ಹೌದಲ್ಲ, ನಾನು ಯಾರು? ನಾನಂದೆ ನಾನು ಕೆಮಿಸ್ಟ್, ನಾನು ಗುಫಿ ಕೆಮ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ವರ್ಕ್ ಮಾಡ್ತೇನೆ, ನಾನು ಕೆಮಿಸ್ಟ್ ಅಂತ ಹೇಳಿದೆ. ನಿಮ್ಮ ಐಡೆಂಟಿಟಿ? ಹಾಂ, ಅದು ನಿನ್ನ ಪ್ರೊಫೆಷನ್, ನೀನಲ್ಲ. ಇವತ್ತು ನೀನು ಕೆಮಿಸ್ಟ್ ಆಗಿದೆಯಾ, ನಾಳೆ ಏನಾದರೂ ಒಂದು ಟೀಚರ್ ಆಗ್ಬೋದು ಕಾಲೇಜಲ್ಲಿ, ಜಾಬ್ ಚೇಂಜ್ ಆಯಿತು ಬಟ್ ನೀನು ಚೇಂಜ್ ಆಗಲಿಲ್ಲಲ್ಲ, ನೀನು ಯಾರು? ನಾನಂದೆ ನಾನು ಇಂಥವ್ರ ಮಗಳು ಅಂದೆ. ಹೌದಲ್ಲ, ನನ್ನ ಮಗಳು. ಹೌದು, ಈಗ ಮಗಳು, ಆಮೇಲೆ ಮತ್ತೊಬ್ಬರು ತಾಯಿ ಆಗ್ತೀಯ, ಅವಾಗ ತಾಯಿ, ನಿನ್ನ ರಿಲೇಷನ್ಶಿಪ್ ಅದು, ನೀನಲ್ಲ. ಸೊ ನೀನು ಯಾರು? ಅವಾಗ ನಾನಂದೆ ಹೌದಲ್ಲ, ನಾನು ಯಾರು? ಇದು ಗೊತ್ತಿಲ್ಲದೆ ಇರುವ ಕಾರಣ ಎಷ್ಟು ಕನ್ಫ್ಯೂಷನ್ ಇದೆ ಲೈಫಲ್ಲಿ. ಹೌದಲ್ಲ, ನಾನು ಯಾರು? ಆಮೇಲೆ ನಾನು ಹೇಳಿದೆ ನಾನು ಮನುಷ್ಯ ಅಂತ ಹೇಳಿದೆ. ನನಗೆ ಹೇಳೋರು ಮನುಷ್ಯ ಅಂದರೆ ಏನು ಅಂತ ಹೇಳಿದರು. ನೀನು ಮನುಷ್ಯ ಹೌದಾ? ಮನುಷ್ಯ ಅಂದಮೇಲೆ ನೀನು ಮನುಷ್ಯ ಅಂತ ನಿನಗೆ ಗೊತ್ತಿರಬೇಕು, ಏನದು ಮನುಷ್ಯ ಅಂದರೆ ಅಂತ ಕೇಳಿದರು. ನಂಗೆ ಮನುಷ್ಯ ಅಂದರೆ ಏನು ಗೊತ್ತೇ ಇಲ್ಲ, ಯಾಕಂದರೆ ನಮ್ಮ MSc ಯೂನಿವರ್ಸಿಟಿಯಲ್ಲಿ ಕಾಲೇಜಲ್ಲಿ ಮನುಷ್ಯನ ಬಗ್ಗೆ ಹೇಳೇ ಕೊಡಲಿಲ್ಲ. ಹೌದಲ್ಲ, ನಾನು ಮನುಷ್ಯನ ತಿಳ್ಕೊಳ್ಬೇಕಲ್ಲ, ನನ್ನ ಬಗ್ಗೆ ಮನುಷ್ಯ ಅಂದರೆ ಏನು ಅಂತ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದರು, ಮನಸ್ಸನ್ನು ವಶಪಡಿಸಿಕೊಂಡಂಥವನು. ಹಾಗಾದರೆ ನನ್ನ ಮನಸ್ಸು ನನ್ನ ವಶದಲ್ಲಿ ಇದೆಯಾ? ಇಲ್ಲಲ್ಲ, ಯಾಕಂದರೆ ನಾನು ಮಾಲೀಕ ಅಂತ ಗೊತ್ತೇ ಇಲ್ಲಲ್ವಾ ನಮಗೆ? ನಮಗೆ ಗೊತ್ತಿಲ್ಲ. ವಿ ಕ್ಯಾನ್ ಕಾಂಕರ್ ಅವರ್ ಮೈಂಡ್ ಬಟ್ ವಿ ಆರ್ ಸಬ್ಸರ್ವಿಯೆಂಟ್ ಆಫ್ ಆ ಮೈಂಡ್. ನಾವು ನಮ್ಮ ಮನಸ್ಸಿನ ದಾಸ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಮನಸ್ಸು ಕುಣಿತಾ ಇದೆ, ಅದರಂತೆ ನಮ್ಮ ಲೈಫ್ ಕುಣಿತಾ ಇದೆ. ಮನಸ್ಸು ಹೇಳ್ತದೆ ಇದು ತಿನ್ನಬೇಕು, ಅದು ನೋಡಬೇಕು, ಅದು ಮಾಡಬೇಕು. ಮನಸ್ಸಿಗೊಂದು ಶಾಂತಿನೇ ಇಲ್ಲ, ಮನಸ್ಸಿಗೊಂದು ಇದನ್ನೇ ಇಲ್ಲ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಬೇಕು ಬೇಡಗಳ ಹಿಂದೆ ಮನಸ್ಸು ಹುಚ್ಚು ಕುದುರೆಯ ಹಾಗೆ ಓಡ್ತಾ ಇದೆ. ಅದರಿಂದ ನಾನು ಓಡ್ತಾ ಇದ್ದೇನೆ. ಅದ್ರ ಕಡಿವಾಣ ನನ್ನ ಹತ್ರ ಇಲ್ಲ. ಅದ್ರ ಕಡಿವಾಣ ನನ್ನ ಹತ್ರ ಇರಬೇಕಂದ್ರೆ ನಾನು ಯಾರು ಅನ್ನೋದು ತಿಳ್ಕೊಳ್ಬೇಕಲ್ವಾ ಅಂತಂದರು. ಹೌದಲ್ಲ ಅಂತ ಅನ್ನಿಸ್ತು. ವೆರಿ ಮಚ್ ಸೈಂಟಿಫಿಕ್ನು, ರಿಯಾಲಿಟಿ. ಹಾಗಾದರೆ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು, ನಾನು ಇದನ್ನು ತಿಳ್ಕೋಬೇಕು. ದೇರ್ ಇಸ್ ಸೋ ಮಚ್ ಸೈನ್ಸ್ ಇನ್ ದಿಸ್. ಅವ್ರು ಹೇಳಿದರು, ನಾನು ಒಂದು ಚೈತನ್ಯ ಶಕ್ತಿ ಈ ಶರೀರದ. ಅವ್ರು ಹೇಳಿದರು, ಮನುಷ್ಯ ಅಂತಂದರೆ, ಮನುಷ್ಯ ಅಂದರೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ, ಹ್ಯೂಮನ್ ಬೀಯಿಂಗ್. ಅದನ್ನ ಎಕ್ಸ್ಪ್ಲೇನ್ ಮಾಡಿದರು ಅವರು. ಹ್ಯೂಮನ್ ಅಂತಂದರೆ ನಾನು ಅಂದರೆ, ಫಾರ್ ಎಕ್ಸಾಂಪಲ್, ಹ್ಯೂಮನ್ ಅಂತಂದರೆ ಹ್ಯೂಮಸ್ ಶಬ್ದದಿಂದ ಬಂದಿದೆ, ಲ್ಯಾಟಿನ್ ಶಬ್ದ. ಹ್ಯೂಮಸ್ ಅಂದರೆ ಮಣ್ಣು ಅಂತ ಅರ್ಥ. ಈ ಶರೀರ ಮಣ್ಣು. ಬೀಯಿಂಗ್ ಅಂತಂದರೆ ಈ ಶರೀರದ ಒಳಗಡೆ ಇರುವಂತಹ ಚೈತನ್ಯ ಜ್ಯೋತಿ. ಈಗ ಕ್ರಿಶ್ಚಿಯಾನಿಟಿಯಲ್ಲಿ ಹೇಳ್ತಾರೆ ನಾನು ಸ್ಪಿರಿಟ್ ಅಂತ ಹೇಳ್ತಾರೆ, ನಾನೊಂದು ಶಕ್ತಿ ಅಂತ ಹೇಳ್ತಾರೆ, ನಾನು ಶಕ್ತಿ ಇದ್ದೀನಲ್ಲ ಒಳಗಡೆ, ಈ ಶರೀರವನ್ನು ನಡೆಸ್ತಾ ಇರುವಂಥ ಶಕ್ತಿ ನಾನು. ಆ ಶಕ್ತಿಯನ್ನು ಪ್ರಾಣ ಜೀವ. ಯಾರಾದರೂ ಸತ್ರ ಏನು ಹೇಳ್ತಾರೆ, ಜೀವ ಹೋಯ್ತು. ಸತ್ರು ಅನ್ನುವಂಥ ಶಬ್ದಕ್ಕೇನು ಸತ್ಯವಾದದ್ದು ಹೋಯ್ತು,
ಸತ್ಯವಾದದ್ದು ಹೋಯ್ತು. ಸತ್ತೋದ್ರು ತೀರಿ ಹೋದ್ರು ಅಂದರೆ ಇದರೊಳಗಿಂದ ಶಕ್ತಿ ತೀರ್ತು, ಮುಗೀತು ಅಂತ ಅರ್ಥ. ಶರೀರಕ್ಕೆ ಯಾವ ಬೆಲೆ ಇಲ್ಲ, ಶರೀರವನ್ನು ಹೂಳ್ತಾರೆ ಅಥವಾ ಸುಡ್ತಾರೆ ಅವ್ರವ್ರಿಗೆ ಬಿಟ್ಟದ್ದು, ಆದರೆ ಇದ್ದದ್ದು ಹೋಯ್ತಲ್ಲ. ಸೊ ಅದು ನಾನು. ಬೆಲೆ ಇರೋದು ಯಾವುದಕ್ಕೆ? ಶರೀರಕ್ಕಲ್ಲ, ಒಳಗಡೆ ಇರುವಂಥ ಆ ಜೀವಕ್ಕೆ, ಆ ಆತ್ಮಕ್ಕೆ. ಅದು ನಾನು, ಅದು ಒಂದು ಎನರ್ಜಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಎನರ್ಜಿ, ಈಗ ಎಲೆಕ್ಟ್ರಿಸಿಟಿ ಇದೆ, ಇದು ಒಂದು ಎನರ್ಜಿ, ಇದು ಗಂಡು ಅಲ್ಲ ಹೆಣ್ಣು ಅಲ್ಲ, ಎನರ್ಜಿ ಅದು. ಸೊ ಐ ಆಮ್ ಆಲ್ಸೋ, ನನ್ನ ಶರೀರ ಸ್ತ್ರೀ ಪುರುಷ, ಆದರೆ ಒಳಗಡೆ ನಾನು ಶಕ್ತಿ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ನನಗೆ ಯಾವ ಪೂಜೆ ಪುನಸ್ಕಾರನೂ ಗೊತ್ತಿಲ್ಲ, ಬಟ್ ಇದನ್ನು ನನಗೆ ಫುಲ್ಲು ಅರ್ಥ ಆಯಿತು. ಅರ್ಥ ಆದಮೇಲೆ ಅವರು ಹೇಳಿದರು, ಈಗ ನಮಗೆ ಸಿಸ್ಟರ್ ಬರ್ತಾರೆ, ಅವರು ಮುರುಳಿ ಹೇಳ್ತಾರೆ ಅಂದರು. ಮುರುಳಿ ಅಂದರೆ ಏನು? ನಂಗೆ ಮುರುಳಿ ಅಂದರೆ ಒಂದೇ ಗೊತ್ತು, ಕೃಷ್ಣ ಕೈಯಲ್ಲಿ ಹಿಡ್ಕೊಳ್ತಾನಲ್ಲ ಮುರುಳಿ, ಅದೊಂದೇ ಗೊತ್ತು. ಇವರೇನು ಅದು ಕೊಳಲೂತ್ತಾರ ಅಂತ ಕೇಳಿದೆ. ಕೊಳಲೂದಲ್ಲ, ಇದು ಭಗವಂತನ ಮಹಾವಾಕ್ಯವನ್ನು ಹೇಳ್ತಾರೆ, ಅದನ್ನು ಮುರುಳಿ ಅಂತ ಹೇಳ್ತಾರೆ ಅಂತ. ನಾನು ಯಾವ ಸಿಸ್ಟರ್ ಬರ್ತಾರೆ ಕೂತ್ಕೊಂಡೆ ಬಿಡೋಣ ಅಂತ ಕೂತ್ಕೊಂಡೆ. ನಮ್ಮ ಅಜ್ಜಿ ಮತ್ತು ಚಿಕ್ಕಮ್ಮಗೆ ಹೇಳಿದೆ, ನೀನು ಹೋಗ್ಬಿಡು ಮನೆಗೆ, ನಾನೊಂದು ಸ್ವಲ್ಪ ಇವ್ರು ಯಾರು ಬರ್ತಾರೆ ನೋಡೇ ಬರ್ತೀನಿ ಅಂತ. ಇಷ್ಟು ಇಂಟ್ರೆಸ್ಟ್ ಬಂದುಬಿಟ್ಟಿತ್ತು. ಇಂಟ್ರೆಸ್ಟ್ ಬಂದುಬಿಟ್ಟು 5:00 ಹೋದವಳು, 6:30 ಆಯಿತು, ಸಿಸ್ಟರ್ ಬರ್ತಾರೆ ಹೇಳಿದ್ರು, ನಾನು ಸಿಸ್ಟರ್ ನೋಡೇ ಬರ್ತೀನಿ ನೀವು ಹೋಗಿ ಅಂತ ಕಳಿಸಿದೆ. ಸಿಸ್ಟರ್ ಬಂದರು, ಹೀಗೆ ವೈಟ್ ಸಾರಿ ಉಟ್ಕೊಂಡು ಬಂದರು. ಅವರು ವೈಟ್ ಸಾರಿ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿಬಿಡ್ತು, ನನಗೆ ಗೊತ್ತಿಲ್ಲ ಅದು ವೈಟ್ ಸಾರಿ ನೋಡಿದ ತಕ್ಷಣ ಅಟ್ರ್ಯಾಕ್ಟ್, ನನಗಿನ್ನು ಜೀವನದಲ್ಲಿ ಹಾಕಿಕೊಂಡ್ರೆ ಇದೇ ಡ್ರೆಸ್ ಹಾಕ್ಕೊಳ್ಬೇಕು ಅಂತ. ಗೊತ್ತಿಲ್ಲ, ಲವ್ ಎಟ್ ಫಸ್ಟ್ ಸೈಟ್ ನನಗೆ. ಡ್ರೆಸ್ ಪ್ಲಸ್ ಭಗವಂತನ ಜ್ಞಾನ, ಲವ್ ಎಟ್ ಫಸ್ಟ್ ಸೈಟ್. ನಾನು ಇಷ್ಟು ಕಾಲೇಜ್ ಓದಿದ್ರು ಯಾರು ಹುಡುಗರಿಗೆ ಕಣ್ಣೆತ್ತಿ ನೋಡಿದವಳಲ್ಲ, ಬರೀ ಅಭ್ಯಾಸ ಮಾಡಿದವಳು ನಾನು. ನನ್ನ ಚಸ್ಮಾ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ನನಗೆ ಇದು ಬಂದದ್ದು 10th standard ಬುಕ್ವಾಮ್, ಬರೀ ಓದು, ಕಣ್ಣೆ ಕೆಳಗೆ ಮಾಡಿ ಓದಿದ್ದು, ಕಣ್ಣೆ ಎತ್ತಿರಲಿಲ್ಲ. ಮೊದಲೇ ಹೇಳಿದಾಗೆ ಅಭ್ಯಾಸದಲ್ಲಿ ಅದಕ್ಕೆ ಮುಂದಿದ್ದು, ಯಾವ ಕಡೆಯೂ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಿದವಳು ಅಲ್ಲ. ಇಲ್ಲಿ ನೋಡಿದರೆ ಈ ಡ್ರೆಸ್ ಮೇಲೆ ಲವ್ ಎಟ್ ಫಸ್ಟ್ ಸೈಟ್, ಆತ್ಮಜ್ಞಾನದ ಮೇಲೆ ಲವ್ ಎಟ್ ಫಸ್ಟ್ ಸೈಟ್, ಪರಮಾತ್ಮನ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗ್ಬಿಡ್ತು ನನಗೆ. ನಂದು ಜ್ಞಾನ, ನನಗೆ ನಂದು ಎಕ್ಸ್ಪೀರಿಯನ್ಸ್ ಇದೆ, ನಂದು ಲವ್ ಎಟ್ ಫಸ್ಟ್ ಸೈಟ್ ವಿತ್ ದಿಸ್ ಇನ್ಸ್ಟಿಟ್ಯೂಷನ್. ಓಕೆ, ಅಂದ್ರೆ ನಿಮ್ಮ ಪೇರೆಂಟ್ಸ್ ಎಲ್ಲ ಒಪ್ಪಿಕೊಂಡ್ರ? ಇಲ್ಲ, ಅದೇಂಗ ಒಪ್ಕೊಂತಾರೆ, ಅವ್ರಿಗೇನು ಇದು ನಾಲೆಜ್ ಇಲ್ಲ. ನಾನು ಇದರಲ್ಲೇ ಪೂರ್ತಿ ಆಳದಲ್ಲಿ ಇಳಿತಾ ಹೋದೆ ಎಲ್ಲ ಬುಕ್ಸ್ ತೊಗೊಂಡು ಓದಿದೆ, ಇದು ಓದಿದೆ, ತುಂಬ ಮನಸ್ಸಿಗೆ ಹಿಡಿಸ್ತಾ ಹೋಯಿತು. ನಮ್ಮ ತಂದೆ ತಾಯಿಗೆ ಹೇಳಿ ಅವರು ಒಪ್ಕೊಳ್ಳಿಲ್ಲ. ಆದರೆ ನಮ್ಮ ತಂದೆಯವರು ತುಂಬ ಬ್ರಾಡ್ ಮೈಂಡೆಡ್, ತುಂಬ ಅಷ್ಟು ಬ್ರಾಡ್. ನಾನು ಹೇಳಿದೆ ನಾನು ಈ ಮಾರ್ಗದಲ್ಲಿ ಹೋಗ್ತೇನೆ. ಅವ್ರದ್ದು ಏನು ವೃತ್ತಿ ಇತ್ತು? ಅವರು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಆಡಿಟ್ ಆ ಸಮಯದಲ್ಲಿ, ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್. ಸ್ಟೇಟ್ ಗವರ್ನಮೆಂಟ್. ನಮ್ಮ ತಂದೆಯವರು ಆವಾಗಲೇ ಗ್ರ್ಯಾಜುಯೇಟ್, ನಮ್ಮ ತಾಯಿನೂ ಗ್ರ್ಯಾಜುಯೇಟ್, ಆ ಸಮಯದ ಗ್ರ್ಯಾಜುಯೇಟ್ಸ್ ಅವರೆಲ್ಲ ಹಳೆ ಕಾಲದವರು, 50-60 ವರ್ಷದಿಂದ ಗ್ರ್ಯಾಜುಯೇಷನ್ ಮಾಡಿದವರು ಅವರೆಲ್ಲ. ಸೊ ಅವರ್ಸ್ ಇಸ್ ಅ ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಸೊ ಹಿ ವಾಸ್ ವೆರಿ ಬ್ರಾಡ್ ಮೈಂಡೆಡ್. ಅವರು ಕುತ್ಕೊಂಡು ನಂದೆಲ್ಲ ಕೇಳಿದರು. ಆಮೇಲೆ ಅವರೊಂದು ಮಾತು ಹೇಳಿದರು, ನೀನು ಈ ದಾರಿಯಲ್ಲಿ ಹೋದರೆ ವಾಪಸ್ ತಿರುಗಿ ನೋಡಲಿಕ್ಕಿಲ್ಲ, ಹೋಗು ಅಲ್ಲೇ ಹೋಗಬೇಕು ಅಂತ. ವಾಪಸ್ ತಿರುಗಿ ನೋಡಲಿಕ್ಕಿಲ್ಲ ಅಂತ, ಇಲ್ಲ ಅಂತ ಹೇಳಿದೆ, ವಾಪಸ್ ಏನು ತಿರುಗಿ ನೋಡಲ್ಲ ಅಂತ ಹೇಳಿದೆ. ಇವತ್ತು 26-27 ವರ್ಷ ಆಯಿತು ನಾನು ಸರೆಂಡರ್ ಆಗಿ. ನನಗೆ 1995 30 ವರ್ಷ ಆಗ್ತದೆ ಜ್ಞಾನಕ್ಕೆ ಬಂದು. ಆಮೇಲೆ ಸರೆಂಡರ್ ಆಗಲಿಕ್ಕೆ ಸ್ವಲ್ಪ ನನಗೆ ಟೈಮ್ ಹಿಡಿತು, ಎಲ್ಲರಿಗೂ ಒಪ್ಪಿಸ್ಬೇಕಲ್ಲ, ಹಾಗೆ ಸುಮ್ಮನೆ ಬರಲಿಕ್ಕಿಲ್ಲ, ಆಶೀರ್ವಾದ ತಗೊಂಡು ಬರಬೇಕಲ್ಲ ಇಲ್ಲಿ ಹೀಗೆ ಬರಬೇಕಂದ್ರೆ. ಹೌದು, ಇಲ್ಲಿ ಬ್ರಹ್ಮಕುಮಾರಿ ಅಂದರೆ ಅದಕ್ಕೆ ಏನಾದರೂ ನೋಡಿ, ಈಗ ನಮ್ಮ ಸ್ವಾಮೀಜಿ ಇರಲಿ ಅವರಿಗೆ ದೀಕ್ಷೆ ಇದೆ, ನಮ್ಮ ಕ್ರಿಶ್ಚಿಯನಲ್ಲಿ ಫಾದರ್ ಇರಲಿ ಅವರಿಗೆ ದೀಕ್ಷೆ ಇದೆ, ಬ್ರಹ್ಮಕುಮಾರಿ ಅವರಿಗೆ ದೀಕ್ಷೆ ಇದೆಯಾ? ದೀಕ್ಷೆ ಅಂತ ಹಾಗೇನಿಲ್ಲ, ಹಾಗೆ ಸೆರೆಮನಿ ಆದ ಸಮಾರಂಭ ಏನು ಮಾಡೋದಿಲ್ಲ. ಬಟ್ ಫಸ್ಟ್ 5 years ನಮಗೆ ಟ್ರಯಲ್ ಇರ್ತದೆ. ಇಲ್ಲಿ ಬಂದು 5 ವರ್ಷ ಆದಮೇಲೆ ನಮಗೆ ಒಂದು ಸರೆಂಡರ್, ಇದು ಸರೆಂಡರ್ ಬ್ಯಾಜ್, ಇದು ಬ್ಯಾಜ್ ಸಿಗ್ತದೆ. ನಮಗೊಂದು ನಂಬರ್ ಸಿಗ್ತದೆ, ಒಂದು ಕಾರ್ಡ್ ಸಿಗ್ತದೆ. ಆ ಕಾರ್ಡು ಮತ್ತು ಇದು ಸಿಕ್ಕರೆ ನಮ್ಮದು ಆಫೀಸ್ ಇದೆ ಅಲ್ಲಿ ಮೌಂಟ್ ಅಬುನಲ್ಲಿ. ಅಂದರೆ ಆ 5 ಇಯರ್ಸಲ್ಲಿ ನಿಮ್ಮನ್ನು ಒಬ್ಸರ್ವ್ ಮಾಡ್ತಾರೆ?
ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ನಾವು ಈ ಜೀವನ ಮುಂದುವರಿಸ್ತಿಕ್ಕಿದ್ರೆ ನಾವು ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತದೆ ನಮಗೆ. ಆ 5 ಇಯರ್ಸ್ ಅಲ್ಲಿ ಏನೆಲ್ಲ ನಡೀತಾರೆ? ಏನಿಲ್ಲ, ವಿ ಗೆಟ್ ಟು ಲರ್ನ್ ಎವ್ರಿಥಿಂಗ್. ಬಟ್ ಒಂದು ಸಲ ನಮ್ಮ ಮನಸ್ಸೇ ಇದರೊಳಗೆ ಹುಗಿದು ಹೋದಾದ್ಮೇಲೆ ನಮಗೆ ಏನು ಟ್ರೈನಿಂಗ್ ಅಂತ ಏನಿಲ್ಲ. ಎಲ್ಲಿ ನಮ್ಮ ಮನಸ್ಸಿರ್ತದೆ, ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇಲ್ಲಿ ಬ್ರಹ್ಮಕುಮಾರಿ ಆಗಬೇಕಾದ್ರೆ ಮಿನಿಮಮ್ ಎಜುಕೇಶನ್ ಏನಾದರೂ ಬೇಕಾಗುತ್ತಾ, ಅಥವಾ ಯಾರು ಸರೆಂಡರ್ ಆಗಲಿಕ್ಕೆ ರೆಡಿ ಇದ್ದಾರೆ ಅವರಿಗೆ? 18 ಇಯರ್ಸ್ ಆದಮೇಲೆ ಏಜ್ ಒಂದನೇದ್ದು, ಎರಡನೇದ್ದು ಒಂದು ಚೂರಾದರೂ ಅಟ್ಲೀಸ್ಟ್ SSLC ಒಂದು ಸ್ವಲ್ಪ ಬೇಕಾಗ್ತದೆ ನಾಲೆಜ್. ಬಟ್ ಮೇನ್ ಕ್ರೈಟೇರಿಯಾ ಇಲ್ಲಿ ಲವ್ ಟುವರ್ಡ್ಸ್ ಗಾಡ್. ಆಮೇಲೆ ಹೊರಗಡೆ ಜಗತ್ತಿನ ಒಂದು ಅಟ್ರಾಕ್ಷನ್ಸಿಗೆ ಮನಸ್ಸು ಹೋಗಬಾರ್ದು. ಜಗತ್ತಿನಲ್ಲಿ ತುಂಬ ಅಟ್ರಾಕ್ಷನ್ಸ್ ಇದೆ, ಹಳೆಯ ಜಗತ್ತಿನ ಸಿನಿಮಾ ಉಡುಗೆ ತೊಡುಗೆ ಅದು ಇದು ತುಂಬ ಇದೆ, ಆ ಕಡೆ ಮನಸ್ಸು ಹೋಗಬಾರ್ದು. ಹಾಗಂತಂದು ಫೋರ್ಸಿಬಲಿ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಬರೀ ಅದನ್ನೇ ಎಣಿಸ್ಕೊಂಡು ಇರೋದಾದರೆ ಇಲ್ಲಿ ಇರಲಿಕ್ಕಾಗೋದಿಲ್ಲ. ಇದು ಅಂತರಂಗದಿಂದ ವೈರಾಗ್ಯ ಇರಬೇಕು. ಈಗ ನೀವು ಆಲ್ರೆಡಿ ಜಾಬ್ ಅಲ್ಲಿ ಇದ್ದೀರಿ, ನಂತರ ಈ ಒಂದು ಇನ್ಸಿಡೆಂಟ್ ಆಯಿತು, ಇಮಿಡಿಯೇಟ್ಲಿ ಜಾಬ್ ಬಿಟ್ಟರೆ ಹೇಗಾಯಿತು? ನಾನು ಸ್ವಲ್ಪ ಕನ್ವಿನ್ಸ್ ಮಾಡಕ್ಕೆ ನೋಡಿದೆ, ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ ನನಗೆ. ಬಟ್ ನೀವು ಸತ್ಯತೆಯಿಂದ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಐ ರ್ಯಾನ್ ಅವೇ ಫ್ರಮ್ ಹೋಮ್, ಮನೆ ಬಿಟ್ಟು ಓಡೋಗಿದ್ದು. ಹೌದಾ? ಎಲ್ಲರೂ ಹುಡುಗರಿಂದ ಓಡೋದ್ರೆ ನಾನು ಭಗವಂತನ ಹಿಂದೆ ಓಡಿದ್ದು. ನಾನೊಂದು ಎಲ್ಲಿ ಹೋಗಿದ್ದಂದರೆ ಬೇರೆ ಒಂದು ಬ್ರಹ್ಮಕುಮಾರೀಸಲ್ಲೇ ಬೇರೆ ಕಡೆ ಹೋಗಿದ್ದು, ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಅಕ್ಕವ್ರಿಗೆ ನಾನು ಅಕ್ಕನಿಗೆ ನಾನು ಹೇಳಿ ನಾ ಬರ್ತೇನೆ ಅಂತ ಹೇಳಿ ಅಕ್ಕನಿಗೆ ಅಕ್ಕವ್ರಿಗೆ ಅಕ್ಕ ಅಂದರೆ ಬ್ರಹ್ಮಕುಮಾರೀಸ್ ಅಕ್ಕನಿಗೆ ಹೇಳಿ ನಾನು ಅಲ್ಲಿ ಹೋದೆ. ಹೋಗಿ ಆದಮೇಲೆ ಒಂದು ತಿಂಗಳು ಒಂದೂವರೆ ತಿಂಗಳಿದ್ದೆ ಇಲ್ಲೆಲ್ಲ ಫುಲ್ಲು ಗಾಬರಿಯಾಗಿತ್ತು, ಪೊಲೀಸ್ ಕಂಪ್ಲೇಂಟ್ ಆಯಿತು, ಎಲ್ಲ ಆಯಿತು. ಆಮೇಲೆ ಮತ್ತೆ ಅಲ್ಲಿ ನಮ್ಮ ತುಂಬ ಅಲ್ಲಿ ಇದಾಯ್ತಲ್ಲ, ಸೊ ಐ ಡಿಸ್ಕ್ಲೋಸ್ಡ್ ಮೈ ಐಡೆಂಟಿಟಿ, ನಾ ಇಲ್ಲಿದ್ದೇನೆ ಅಂತ. ಆಮೇಲೆ ಯಾವಾಗಲೂ ಪೇರೆಂಟ್ಸಿಗೆ ಮಕ್ಕಳನ್ನು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ನಮ್ಮ ಪೇರೆಂಟ್ಸ್ ನಿಂಗೆ ಅಲ್ಲಿ ಇಷ್ಟ ಇದ್ದರೆ ನೀನು ಹೋಗು ಅಂತ ಪರ್ಮಿಷನ್ ಕೊಟ್ಟರು. ಇದಾದಮೇಲೆ ನಾನು ಇಲ್ಲಿ ಈಗ ಆರಾಮದಿಂದ ಇದ್ದೇನೆ ವಿತ್ ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್. ಓಕೆ, ಈಗ ಆ ಒಂದು 5 ಇಯರ್ಸ್ ನೀವು ಎಲ್ಲಿ ಸ್ಪೆಂಡ್ ಮಾಡಿದ್ರಿ? ಟ್ರಯಲ್ ಫೈವ್ ಇಯರ್ಸ್ ನಾನು ಫಸ್ಟ್ ಮಸ್ಕಿಯಲ್ಲಿ, ಮಸ್ಕಿ ಅಂತ ಒಂದು ಊರಿದೆ ರಾಯಚೂರ್ ಹತ್ರ, ಅಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಕೇಳಿದಿರಲ್ಲ, ಹೌದು, ಮಸ್ಕಿಯಿಂದ ಹಟ್ಟಿ ಗೋಲ್ಡ್ ಮೈನ್ಸ್ ಒಂದು 15 ಕಿಲೋಮೀಟರ್ಸ್ ಅಷ್ಟೇ. ಆಮೇಲೆ ಈ ಅಶೋಕ ಚಕ್ರವರ್ತಿ ದೇವನಾಂಪ್ರಿಯ ಅಂತ ಒಂದು ಲಿಪಿ ಬರ್ತಿದ್ದಾರಲ್ಲ ಅದು ಮಸ್ಕಿಯಲ್ಲಿ ಇರೋದು. ಆ ಮಸ್ಕಿಯಲ್ಲಿ ಒಂದು 2 ಕಿಲೋಮೀಟರ್ಸಲ್ಲಿ ಆ ಅಶೋಕ ಬರೆದಂಥ ದೇವನಾಂಪ್ರಿಯ ಲಿಪಿ ಇದೆ. ಎಲ್ಲರೂ ಲಿಪಿ ಕಲ್ಲಿಗೆ ಇದು ವಾಕಿಂಗ್ ಹೋಗಿ ಬರ್ತಾರೆ ಅಲ್ಲಿ. ಅಲ್ಲಿ ನಾನು ಇದ್ದೆ ಅಲ್ಲಿ ಮಸ್ಕಿಯಲ್ಲಿ, ಆ ಸೆಂಟ್ರನ್ನು ನೋಡ್ಕೊಳ್ತಾ ಇದ್ದದ್ದು. ಆನಂತರ ನವಲ್ಗುಂದದಲ್ಲಿ ಬಂದೆ, ಯಾಕೆಂದರೆ ನಮ್ಮ ಯಲ್ಲಾಪುರ ಅಂತ ಇದೆ ಇಲ್ಲಿ ಉತ್ತರ ಕನ್ನಡದಲ್ಲಿ, ನಾನು ಹುಬ್ಬಳ್ಳಿ ಮೇನ್ ನಮ್ಮದು ಸಬ್ ಝೋನ್. ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಅನೇಕ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ಸಬ್ ಝೋನ್ ಝೋನ್ಸ್ ಅಂತ ಡಿವೈಡ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್. ಐ ಬಿಲಾಂಗ್ ಟು ಕರ್ನಾಟಕ ಝೋನ್. ಕರ್ನಾಟಕ ಝೋನ್ ಅಂತಂದರೆ ಬರೀ ನಮ್ಮದು ಕರ್ನಾಟಕ ಇದಿದೆ ಅಲ್ಲ, ಅಷ್ಟಲ್ಲ. ಕರ್ನಾಟಕ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಕರ್ನಾಟಕ ಝೋನ್ನಲ್ಲಿ ಪಾರ್ಟ್ ಆಫ್ ಕೇರಳ, ಹಾಫ್ ಆಫ್ ಆಂಧ್ರ ಪ್ರದೇಶ್, ಲಿಟ್ಲ್ ಪಾರ್ಟ್ಸ್ ಆಫ್ ಇದು ಸೇರಿಕೊಂಡಿದೆ ಮಹಾರಾಷ್ಟ್ರ. ನಾವು ಹೇಳ್ತೀವಲ್ಲ ನಮಗೆ ಭಾಳ ಬೇಜಾರು, ನಮ್ಮದು ಕರ್ನಾಟಕ ಕೇರಳಕ್ಕೆ ಹೋಯ್ತು, ಆಂಧ್ರಕ್ಕೆ ಹೋಯ್ತು, ಅದಕ್ಕೆ ಹೋಯ್ತು. ನನಗೆ ಭಾರಿ ಖುಷಿ, ನಮ್ಮ ಕರ್ನಾಟಕ ಝೋನ್ನಲ್ಲಿ ಅದು ಎಲ್ಲ ಏರಿಯಾ ಅದಕ್ಕಿಂತ ಜಾಸ್ತಿ ಏರಿಯಾ ಇದೆ ನಮ್ಮ ಈಶ್ವರ ವಿಶ್ವವಿದ್ಯಾಲಯದಲ್ಲಿ. ನಮ್ಮ ಕರ್ನಾಟಕ ಝೋನ್ನಲ್ಲಿ ತುಂಬ ಏರಿಯಾಗಳಿದ್ದಾವೆ, ಆಂಧ್ರದ ಏರಿಯಾ ಇದೆ, ಕೇರಳದ್ದಿದೆ, ಪಾರ್ಟ್ ಆಫ್ ಮಹಾರಾಷ್ಟ್ರ ಇದೆ. ನಾವು ಆ ಕರ್ನಾಟಕ ಝೋನ್ನಲ್ಲಿ 7 ಸಬ್ ಝೋನ್ಸ್ ಇದ್ದಾವೆ. ನಮ್ಮದು ಹುಬ್ಬಳ್ಳಿ ಸಬ್ ಝೋನಿಗೆ ಆಗ್ತದೆ. ನಮ್ಮ ಹುಬ್ಬಳ್ಳಿ ಸಬ್ ಝೋನ್ ಡೈರೆಕ್ಟರ್ ಡಾಕ್ಟರ್ ಬಸವರಾಜ್ ರಾಜ ಋಷಿ ಅಣ್ಣನವರು, ಅವರು 82 ಇಯರ್ಸ್ ಓಲ್ಡ್ ಇದ್ದಾರೆ. ಅವರು ನಮಗೆ ಎಲ್ಲ ಮಾರ್ಗದರ್ಶನ ಮಾಡ್ತಾರೆ, ಅವರೊಂಥರ ಎಲ್ಲ ನಮಗೆ ಫಾದರ್ಲಿ ಫಿಗರ್ ಇದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ
ನಿಮಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆಯಿಂದ ಹೇಳಬೇಕಂದ್ರೆ ಮೊನ್ನೆ 2022 ಇಡೀ ಜಗತ್ತಿನಲ್ಲಿ ಅತ್ಯಂತ ಭವ್ಯ ದಿವ್ಯವಾದಂತಹ ಭಗವದ್ಗೀತಾ ಮ್ಯೂಸಿಯಂ, ಅಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಂದು ಬೊಮ್ಮಾಯಿ ಇದ್ರವಲ್ಲ, ಅವ್ರು ಬಂದು ಇನಾಗ್ರೇಷನ್ ಮಾಡಿದರು. ಸುಮಾರು 108 ಸ್ಟಾಲ್ಸ್ಗಳಿದ್ದಾವೆ. ಜ್ಞಾನಲೋಕ, ದೇವಲೋಕ, ಆಮೇಲೆ ಧ್ಯಾನಲೋಕ ಅಂತ 3 ಭಾಗಗಳಾಗಿ ವಿಂಗಡಣೆ ಮಾಡಲ್ಪಟ್ಟಿದೆ. ಇಡೀ ಜಗತ್ತಿನಲ್ಲಿಯೇ ದೊಡ್ಡ ಗೀತಾ ಮ್ಯೂಸಿಯಂ ಅದು. ಅಂದರೆ ಭಗವದ್ಗೀತೆಯಲ್ಲಿ ಯಾವ ರೀತಿ ಆತ್ಮಜ್ಞಾನ ಇದೆ, ಪರಮಾತ್ಮ ಜ್ಞಾನ ಇದೆ, ಮೆಡಿಟೇಷನ್ನದ್ದು ಜ್ಞಾನ ಇದೆ, ರಾಜಯೋಗ ಇದೆ, ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ ಅನ್ನೋದನ್ನು ಆ ತುಂಬ ಸುಂದರವಾದಂಥ ಮ್ಯೂಸಿಯಂನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅದು ಕಟ್ಟಲ್ಪಟ್ಟಿದೆ. ಹಾಗೆ ಅವರ ಮಾರ್ಗದರ್ಶನದಲ್ಲಿ ಯಲ್ಲಾಪುರದಲ್ಲಿ ಈ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಮತ್ತು ಕಾಲೇಜ್ ಲೆಕ್ಚರರ್ಸಿಗೆ 21 ಮೊದಲಿತ್ತು, ಅದು ಲೆಕ್ಚರ್ಸ್ ನಡೀತಿತ್ತು, ಅಲ್ಲಿ ಕ್ಯಾಂಪ್ ನಡೀತಿತ್ತು. ಆಮೇಲೆ ಅದನ್ನ 10 ಮಾಡಿದರು. ಆ ಸಮಯದಲ್ಲಿ ನಾನು ಮಸ್ಕಿಯಿಂದ ಆ ಯಲ್ಲಾಪುರಕ್ಕೆ ಈ ಹೈಸ್ಕೂಲ್ ಟೀಚರ್ಸ್ ಟ್ರೈನಿಂಗ್, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್, ಕಾಲೇಜ್ ಲೆಕ್ಚರರ್ಸ್ ಟ್ರೈನಿಂಗಿಗೆ ಹೋಗ್ತಿದ್ದೆ. ಅಲ್ಲಿ ಹುಬ್ಳಿಯಿಂದ ಮಸ್ಕಿ ನನಗೆ 7 hours ಜರ್ನಿ ಆಗ್ತಿತ್ತು. ಅದಕ್ಕೆ ನನಗೆ ಟ್ರಾನ್ಸ್ಫರ್ ಮಾಡಿದರು. ಎಲ್ಲಿ ಅಂದರೆ ನವಲಗುಂದದಲ್ಲಿ. ನವಲಗುಂದದಿಂದ ನನಗೆ ಹೋಗಲಿಕ್ಕೆ ಬರಲಿಕ್ಕೆ ಈಸಿ ಆಗ್ತಿತ್ತು. ಸೆಂಟ್ರನ್ನೂ ನಡ್ಸ್ಕೊಂಡು ಹೋಗ್ಬೋದಾಗಿತ್ತು, ಅಲ್ಲಿನೂ ಸೇವೆ ಮಾಡ್ಬೋದಾಗಿತ್ತು. ಏನು ನಿಮ್ಮ ಮೇನ್ನಲ್ಲಿ ಸೇವೆ? ನಮ್ಮ ಮೇನ್ ಸೇವೆ ಏನಂದರೆ ಎಲ್ಲರಿಗೂ ಪರಮಾತ್ಮನ ಜ್ಞಾನವನ್ನು ಹೇಳೋದು. ಆಮೇಲೆ ಇನ್ನೂ ಒಂದು ಜ್ಞಾನ ಏನಂದರೆ ಈ ಜ್ಞಾನದ ರಿಸಲ್ಟ್ ಏನು ಅಂತಂದರೆ ಭಾರತ ಹೇಳ್ತಾರಲ್ಲ ವಿಶ್ವಗುರು ಆಗ್ತದೆ ಹಾಗೆ, ಆ ವಿಶ್ವಗುರು ಆಗೋದು ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ. ಯಾವಾಗ ನಾನು ಯಾರು ಅಂತ ತಿಳ್ಕೊತೀವಿ, ಪರಮಾತ್ಮ ಯಾರು ಅಂತ ತಿಳ್ಕೊತೀವಿ, ಯಾವಾಗ ನಮ್ಮ ಮನಸ್ಸನ್ನು ಪಾಸಿಟಿವ್ ಮಾಡ್ಕೊಳ್ತೀವಿ, ಆವಾಗಲೇ ಭಾರತ ವಿಶ್ವಗುರು ಆಗ್ತದೆ. ಇದು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗುವಂಥದ್ದು. ನಾಳೆ ತಾವು ಯಾರು ಒಪ್ಪುತ್ತೀರೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಡ್ಯೂಟಿ ಹೇಳೋದು ಹೇಳ್ತಾ ಇದ್ದೇನೆ, ನಾಳೆ ಭಾರತ ದೇವಭೂಮಿ ಆಗಲಿದೆ, ಸ್ವರ್ಗಭೂಮಿ ಆಗಲಿದೆ. ಭಾರತದ ಪ್ರಾಚೀನತೆ ಏನಿದೆ, ಪ್ರಾಚೀನ ಆಧ್ಯಾತ್ಮಿಕತೆಯ ಕ್ರಾಂತಿಯ ಆಧಾರದಿಂದಲೇ ಭಾರತ ನಾಳೆ ವಿಶ್ವಗುರು ಆಗ್ತದೆ ಅನ್ನೋದು ಪ್ರತ್ಯಕ್ಷತೆ ಆಗ್ತದೆ. ಅದಕ್ಕೆ ನಾವೆಲ್ಲ ಇವತ್ತು ಭಾರತದ ಸೇವೆ ಮಾಡ್ತಾ ಇದ್ದೇವೆ. ಈ ನಮ್ಮ ಜೀವನ ನಮ್ಮ ಸಲುವಾಗಿ ಅಲ್ಲ, ಇದು ಭಾರತದ ಏಳಿಗೆಗಾಗಿ, ಭಾರತದ ಉನ್ನತಿಗಾಗಿ. ನಾವು ಹೇಳ್ತೇವೆ ನಮ್ಮ ಭಾರತದ್ದೆಲ್ಲ ಪೂರ್ತಿ ಭಾರತ್ ಸೋನೆ ಕಿಚಿಡಿಯ ಥಿ ಅಂತ ಹೇಳ್ತೇವೆ. ಎಲ್ಲಿ ಹೋಗಿದೆ ಅದು ಸೋನೆ ಕಿಚಿಡಿಯ? ಎಲ್ಲೋ ಕಣ್ಮರೆಯಾಗಿ ಹೋಗ್ಬಿಟ್ಬಿಟ್ಟಿದೆ. ಮತ್ತೆ ಆ ಸೋನೆ ಕಿಚಿಡಿಯ ಚಿನ್ನದ ಪಕ್ಷಿ ಆಗಬೇಕು ಭಾರತ. ನಮ್ಮ ಭಾರತದಲ್ಲಿ ಬೇರೆ ಯಾವುದೇ ಧರ್ಮದವರು ಇರ್ಬೋದು, ಆದರೆ ಎಲ್ಲರೂ ಭಾರತೀಯರು, ಭಾರತದ ಸಂಸ್ಕೃತಿಯನ್ನು ಫಾಲೋ ಮಾಡುವಂಥವ್ರು. ಇವತ್ತು ನೋಡಿ, ನೀವು ಭಾರತದ ಒಂದು ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀರ. ಧರ್ಮ ಬೇರೆ ಇರ್ಬೋದು, ನಂಬಿಕೆಗಳು ಬೇರೆ ಇರ್ಬೋದು, ಆದರೆ ಮೂಲವಾಗಿ ನಾವೆಲ್ಲ ಭಾರತೀಯರಲ್ವೇ. ನಮ್ಮ ಭಾರತದ ಸಂಸ್ಕೃತಿ ಇವತ್ತು ಜಗತ್ತಿಗೆ ಮಾರ್ಗದರ್ಶನ ಆಗಲಿದೆ. ಅದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಸಿಸ್ಟರ್ಸ್ ಭಾರತದ ಸೇವೆ, ಈಶ್ವರನ ಸೇವೆಗಾಗಿ ನಮ್ಮ ಜೀವನವನ್ನು ಇಟ್ಟಿದ್ದೇವೆ. ಈ ವಿಶ್ವೇಶ್ವರಿ ಎಂಬ ಹೆಸರು ಯಾರು ಚೂಸ್ ಮಾಡಿದ್ದು? ವಿಶ್ವೇಶ್ವರಿ ಅನ್ನುವಂಥ ಹೆಸರು ನಮ್ಮ ರಾಜಋಷಿ ಅಣ್ಣನವರು ಅಂತ ಹೇಳಿದೆ ಅಲ್ಲ, ಅಂದರೆ ತುಂಬ ಸ್ಟ್ರಗಲ್ ಮಾಡಿ ಬಂದದ್ದಲ್ಲ ಇಲ್ಲಿ, ಅದಕ್ಕೆ ನೀನು ಗೆದ್ದು ಬಂದಿಯಮ್ಮ ಅಂತ. ಓಕೆ, ಒಮ್ಮೆ ನಿಮ್ಮ ಕನ್ಫರ್ಮೇಷನ್ ಆದ ನಂತರ, ಆ ಒಂದು ಟ್ರಯಲ್ ಪಾಸ್ ಆದ ನಂತರ, ನೀವು ನಿಮ್ಮ ಮುಂದಿನ ಏನು ಇಲ್ಲಿ ಸೇವೆ, ಇಲ್ಲಿ ಮಂಗಳೂರಿಗೆ ಬಂದ್ರೆ? ಮಂಗಳೂರಿಗೆ ಬಂದೆ, ಇಲ್ಲಿ ಮಂಗಳೂರಿಗೆ ಬಂದೆ. ಆವಾಗ 27 ಹಿಂದೆ ಅಲ್ವಾ? ನಾನು ಮಂಗಳೂರಿಗೆ ಬಂದದ್ದು 17 ಹಿಂದೆ, 2006 ಬಂದೆ. 2006 ಅಲ್ಲಿ, ಅದಕ್ಕಿಂತ ಮುಂಚೆ ಅಲ್ಲಿಯೇ ಇದ್ದೀರಾ? ಅಲ್ಲಿ ನವಲಗುಂದ ಮತ್ತೆ ಮಸ್ಕಿ, ಮಸ್ಕಿಯಲ್ಲಿ ಇದ್ರಿ. ಇಲ್ಲಿ ಬರುವಾಗ ಏನು ಇಲ್ಲಿ ಸಿಚುವೇಶನ್ ಏನಿತ್ತು, ಮತ್ತು ಇಲ್ಲಿಯ ಪ್ರಮುಖ ಉದ್ದೇಶ ಇಲ್ಲಿ ಮಂಗಳೂರಿನ ಈ ಬ್ರಾಂಚ್ನದ್ದು? ಇಲ್ಲಿ ಎಜುಕೇಟೆಡ್ ಹ್ಯಾಂಡ್ ಬೇಕಾಗಿತ್ತು ಅದಕ್ಕೆ, ಯಾಕಂದರೆ ಇದು ನಮ್ಮ ದಕ್ಷಿಣ ಕನ್ನಡ, ವಿದ್ಯಾಭ್ಯಾಸಕ್ಕೆ ಭಾಳ, ಎಜುಕೇಷನ್ನಿಗೆ ಭಾಳ ಮುಖ್ಯ, ಎಜುಕೇಟೆಡ್ ಹ್ಯಾಂಡ್ ಬೇಕಾಗಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಎಲ್ಲಿಗೆ ಬಂದದ್ದು? ಓಕೆ, ಈ ಪ್ರತಿದಿನ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವೆಲ್ಲ ಕಾರ್ಯಗಳು ನಡೀತಾ ಇವೆ, ಜನರು ಬರ್ತಾರಾ ಅಥವಾ ನಿಮ್ಮ ಬೋಧನೆಯನ್ನು ಪ್ರತಿದಿನ ಕೇಳ್ತಾರಾ, ಹೇಗೆ ಒಂದು ಆ್ಯಕ್ಟಿವಿಟೀಸ್ ಹೇಗೆ ಇರ್ತದೆ ಇಲ್ಲಿ? ಇಲ್ಲಿ ನಮಗೆ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ಅಲ್ಲಿ ಯಲ್ಲಾಪುರದಲ್ಲಿ ಪ್ರೈಮರಿ ಸ್ಕೂಲ್,
ಹೈಸ್ಕೂಲ್ ಮತ್ತು ಕಾಲೇಜ್ ಲೆಕ್ಚರ್ಸಿಗೆ ಟ್ರೈನಿಂಗ್ ಕೊಡ್ತಿದ್ದಲ್ಲ, ಇಲ್ಲಿ ನಾವು 15 ವರ್ಷದಿಂದ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ DDPI ಆಫೀಸ್ನಲ್ಲಿ ಪರ್ಮಿಷನ್ ತಗೊಂಡು ಕಾಲೇಜ್ ಲೆಕ್ಚರರ್ಸ್, ಆಮೇಲೆ ಹೈಸ್ಕೂಲ್ ಟೀಚರ್ಸ್, ಆಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ಸಿಗೆ ಪ್ರತಿ ವರ್ಷನೂ ಕೂಡ ಇಲ್ಲಿ ವ್ಯಾಲ್ಯೂ ಎಜುಕೇಷನ್ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೇವೆ, ಬಟ್ ಓನ್ಲಿ ಫಾರ್ 1 ಡೇ. ನಾವು 1 ಡೇಗೆ ಇದು ಮಾಡ್ತೋ. ಆಮೇಲೆ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ನಡೀತದೆ ಅಂದರೆ, ಯಾರು ಇಲ್ಲಿ ಬರ್ತಾರೆ ನಾವು ಉಚಿತವಾಗಿ ಅವರಿಗೆ ಮೆಡಿಟೇಷನ್ ಹೇಳ್ಕೊಡ್ತೇವೆ. 7 ಡೇಸ್ ಕೋರ್ಸ್ ಇರ್ತದೆ ಇಲ್ಲಿ. ಈಗಾಗಲೇ ನಾನು ಒಂಚೂರು ಗ್ಲಿಮ್ಸ್ ಕೊಟ್ಟೆ ನಾನು ಯಾರು, ಪರಮಾತ್ಮ ಯಾರು ಅಂತ. ಅದನ್ನೆಲ್ಲ ನಾವು ಡಿಟೇಲಾಗಿ ಈ ಹಾಲ್ನಲ್ಲಿ ಏನೇನೆಲ್ಲ ಚಿತ್ರಗಳಿದ್ದಾವೆ ಈ ಚಿತ್ರಗಳ ಮುಖಾಂತರ ಅವರಿಗೆ ಹೇಳ್ಕೊಡ್ತೇವೆ. ಅವರಿಗೆ ಮೆಡಿಟೇಷನ್ ಮಾಡೋದು ಹೇಳ್ಕೊಡ್ತೇವೆ ಅವರು. ಆಮೇಲೆ ಪ್ರತಿದಿನ ಇಲ್ಲಿ ನಾವು ಬೆಳಿಗ್ಗೆ ಬೇಗನೆ ಹೇಳ್ತೇವೆ, 3:30 ಬೆಳಿಗ್ಗೆ ಹೇಳೋದು, ಎದ್ದು ಮೆಡಿಟೇಷನ್ ಮಾಡ್ತೀವಿ. ಯಾಕಂದರೆ ಅದು ಅಮೃತ ಸಮಯ, ಅಮೃತಗಳಿಗೆ ಅಮೃತ ವೇಳೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಮಾಡಿದಾಗ ಅದು ಪಾಸಿಟಿವ್ ವೈಬ್ರೇಷನ್ಸ್ ಇರ್ತದೆ. ಆ ಪಾಸಿಟಿವ್ ವೈಬ್ರೇಷನ್ಸನ್ನು ಹರಡಿದಾಗ ಎಲ್ಲ ಕಡೆ ಎಲ್ಲರೂ ನಿದ್ದೆ ಮಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ಪಾಸಿಟಿವಿಟಿ, ಆ ನಿದ್ದೆ ಮಾಡ್ತಾ ಇರುವಾಗ ಅವ್ರ ಮನಸ್ಸು ತಣ್ಣಗಿರ್ತದೆ, ಆಗ ಆ ಆತ್ಮಗಳಿಗೆ ನಾವು ವೈಬ್ರೇಷನ್ಸನ್ನು ತಲುಪಿಸ್ಬೋದು. ಆಮೇಲೆ ಎದ್ದ ತಕ್ಷಣ ಏನಾಗ್ತದೆ, ಕಾನ್ಷಿಯಸ್ ಮೈಂಡ್ ಫುಲ್ಲು ಥಾಟ್ಸ್ ಕ್ರಿಯೇಟ್ ಮಾಡ್ತಾ ಇರ್ತದಲ್ವಾ, ಆವಾಗ ವೈಬ್ರೇಷನ್ಸ್ ಅವರಿಗೆ ತಲುಪುವುದಿಲ್ಲ. ಇದು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ, ಅಕ್ಕಂದರಿಗೆ ಮಾತ್ರ ಅಲ್ಲ, ಅಣ್ಣಂದಿರಿಗೆ ಸೆಪರೇಟ್. ಎಲ್ಲರೂ ನಮ್ಮಲ್ಲಿ ಜಾಸ್ತಿ ಜನ ಇರೋದು ಬ್ರದರ್ಸ್. ಹೌದಾ? ಬ್ರದರ್ಸ್ ಅಂದ್ರೆ ಮನೆಯಿಂದ ಹೋಗಿ ಬಂದು ಮಾಡ್ತಾರೆ, ಮನೆಯಿಂದ ಹೋಗಿ ಬಂದು ಮಾಡ್ತಾರೆ, ಅವ್ರ ಮನೆಯಲ್ಲೇ ಇರ್ತಾರೆ, ಬಟ್ ಇಲ್ಲಿ ಸದಾ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸ್ತಾರೆ. ಈಗ ನಿಮಗೆ ಬ್ರಹ್ಮಕುಮಾರಿ ಅಂತ ನಾವು ಹೇಳ್ತೇವೆ, ಅವರಿಗೆ ಹೇಗೆ ಹೇಳ್ತಾರೆ? ಬ್ರಹ್ಮಕುಮಾರ್, ಬ್ರಹ್ಮಕುಮಾರ್ ಅಂದ್ರೆ ಅವರು ಈಗ ನಿಮ್ಮ ಹಾಗೆ. ಹೌದು, ಈಗ ಚರ್ಚ್ ನಲ್ಲಿ ಯಾವ ರೀತಿ ಒಳಗಡೆ ಇರೋರು ಸ್ವಲ್ಪ ಜನ ಇರ್ತಾರೆ, ಹೋಗಿ ಬಂದು ಮಾಡೋರು ಇರ್ತಾರೆ, ಅವರು ಹೊರಗಡೆನೆ ಇರ್ತಾರೆ, ಆದರೆ ಅವರು ಯಾವುದೇ ಸೇವೆಗಾಗಿ ಕೂಡ ಕರೆದ್ರೆ ಬರ್ತಾರೆ, ಮಾಡ್ತಾರೆ ಆ ರೀತಿ. ಓಕೆ, ಈಗ ನಿಮಗೆ ಇದನ್ನ ಮೇಂಟೇನ್ ಮಾಡ್ಲಿಕ್ಕೆ ಎಕ್ಸ್ಪೆನ್ಸಸ್ ಇದೆ, ಮೇಂಟೇನ್ ಮಾಡಿ, ನೀವು ಯಾರಿಗೂ ಚಾರ್ಜ್ ಮಾಡಲ್ಲ, ಸೋ ಎಲ್ಲಿಂದ ನಿಮಗೆ ಫಂಡ್ಸ್ ಬರುತ್ತೆ? ನಾನು ಅವಾಗಲೇ ಹೇಳಿದ ಹಾಗೆ ನಮ್ಮದು ಫ್ಯಾಮಿಲಿ ಸಿಸ್ಟಮ್. ಫ್ಯಾಮಿಲಿ ಸಿಸ್ಟಮ್, ಫ್ಯಾಮಿಲಿ ಅಂದರೆ ನಮ್ಮ ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಅವರು ಇಲ್ಲಿ ಬಂದಾಗಿನಿಂದ ಸಿನಿಮಾ ನೋಡಲ್ಲ, ಅವರು ಕೂಡ ನಾನ್ ವೆಜಿಟೇರಿಯನ್ ಬಿಟ್ಟಿದ್ದಾರೆ, ಹೊರಗಡೆ ತಿನ್ನೋದು ಬಿಟ್ಟಿದ್ದಾರೆ, ಎಲ್ಲ ರೀತಿಯ ಆಡಂಬರದ ಜೀವನ ಬಿಟ್ಟಿದ್ದಾರೆ, ಹಣ ಉಳಿಯುತ್ತಲ್ವಾ ಅದನ್ನು ಇಲ್ಲಿ ಉಪಯೋಗ ಮಾಡ್ತಾರೆ. ಈಗ ಮಂಗಳೂರಿನಲ್ಲಿ ಇಷ್ಟು ವರ್ಷ ಇದ್ದು ತುಳು ಕಲ್ತಿದ್ದೀರಾ? ಕಲ್ಪಾವೇರ್ ಸರಿ ಗಿಲ್ಟಿ ಆಪುಂಡು ತಪ್ಪ ಆಪುಂಡಂತೆ ಮಾತೇರ್ಲ ಎದುರು ಡಿತ್ತಿನಾಗಲೇ ಅರ್ಥ ಅಂಡಾಂಡ್ ಅವಿ ಲ್ಯಾಂಗ್ವೇಜ್ ಅವಿ ಭಾಷೆ ಗ್ರಾಮರ್ ಅಂತೆ ತಪ್ಪ ಆಪುಂಡು ಮಾತ ಅರ್ಥ ಆಪುಂಡು ಎಂಕ ಏರ್ ನೆರ್ಪರೆ ಅಪ್ಪುಜ್ಜಿ ಎಂಕ ನೆರ್ರೆ ಗೊತ್ತು ನೆರ್ರೆ ಅಪ್ಪುಜ್ಜಿ. ಓಕೆ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಪ್ರವಚನಕ್ಕೆ ನಿಮ್ಮ ಪ್ರವಚನಗಳನ್ನು ಕೇಳಿದ್ದೇನೆ. ನಮ್ಮ ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ನಿರಂತರವಾಗಿ 2-3 ವರ್ಷ ಬೆಳಗ್ಗಿನ ಒಂದು 1/2 ಗಂಟೆ 20 ನಿಮಿಷ ನೀವು ನಿರಂತರವಾಗಿ ಕಾರ್ಯಕ್ರಮವನ್ನು ನೀಡಿದ್ದೀರಿ. ನಾನು ಆವಾಗಲೇ ಹೇಳಿದಾಗೆ ಅಕ್ಕ ಶಿವಾನಿಯವರ ಪ್ರವಚನವನ್ನು ನಾನು ಯೂಟ್ಯೂಬಲ್ಲಿ ಆಗಾಗ ನೋಡ್ತೇನೆ, ತುಂಬ ಇನ್ಸ್ಪಿರೇಷನ್ ಬರುತ್ತೆ. ಬ್ರಹ್ಮಕುಮಾರಿಯವರೆಂದರೆ ಅವರಿಂದ ವಿಶೇಷವಾದ ಪ್ರೇರಣೆ ಪ್ರತಿಯೊಬ್ಬರಿಗೂ ದೊರಕುತ್ತೆ, ಈಗ ಮೆಡಿಟೇಷನ್ ಇರಲಿ ಅಥವಾ ಏನೇ ಇರಲಿ. ಈಗ ಪ್ರಸ್ತುತ ನಮ್ಮ ಯುವಕ ಯುವತಿಯರಿಗೆ ಮತ್ತು ಅವರ ಹೆತ್ತವರಿಗೆ ಯಾವ ಸಂದೇಶವನ್ನು ನೀವು ನೀಡಲಿಕ್ಕೆ ಬಯಸ್ತೀರಾ? ಈ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತಂದರೆ ಕೌಟುಂಬಿಕ ವ್ಯವಸ್ಥೆ ಬಹಳಷ್ಟು ಗಟ್ಟಿಯಾಗಿರಬೇಕು, ಕುಟುಂಬದ ವ್ಯವಸ್ಥೆ. ಇವತ್ತೇನಾಗ್ತಾ ಇದೆ ಅಂತಂದರೆ ತಂದೆ ತಾಯಿ ಹೇಳಿದಂಥ ಮಾತುಗಳು ಮಕ್ಕಳು ಕೇಳ್ತಾ ಇಲ್ಲ ಅಂತ ಒಂದು, ಯಾಕೆ ಅಂತ ಗಮನಿಸಬೇಕಾಗ್ತದೆ. ನಮ್ಮ ಎಲ್ಲ ಇಚ್ಛೆಗಳನ್ನು ಮಕ್ಕಳ ಮೇಲೆ ಹೇರಲಿಕ್ಕಿಲ್ಲ. ಹಾಗೆ ಮಕ್ಕಳಲ್ಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಹಿರಿಯರಿಗೆ ಗೌರವ ಕೊಡಬೇಕು, ಅದೆಲ್ಲ ಇವತ್ತು ನಶಿಸಿ ಹೋಗ್ತಾ ಇದೆ. ಮಟೀರಿಯಲಿಸ್ಟಿಕ್
ಜೀವನ ಜಾಸ್ತಿ ಆಗ್ತಿದೆ, ಭೌತಿಕ ಜೀವನದ ಕಡೆ ಹಿಂದೆ ಓಡೋಗ್ತಾ ಇದ್ದಾರೆ. ಹಣ ಗಳಿಸೋದೇ ಒಂದು ಮುಖ್ಯ ಆಗೋಗ್ಬಿಟ್ಟಿದೆ. ಆದರೆ ಹಣ ಬೇಕು, ಇಂಪಾರ್ಟೆಂಟ್, ಬಟ್ ಅದ್ರ ಜೊತೆ ಜೊತೆಗೆ ನಮಗೆ ನಮ್ಮ ಸಂಸ್ಕಾರಗಳು ಕೂಡ ಒಳ್ಳೆಯದಿರಬೇಕು. ಅದೇ ನಮ್ಮನ್ನು ಕಾಪಾಡೋದು, ಅದೇ ನಮ್ಮನ್ನು ಎತ್ತಿ ಹಿಡಿಯೋದು. ಆದ್ದರಿಂದ ಇವತ್ತಿನ ಪ್ರಸ್ತುತ ವರ್ತಮಾನ ಜೀವನದಲ್ಲಿ ತಂದೆ ತಾಯಿಗಳು ಈ ಜನ್ರೇಷನ್ ಯಾವ ರೀತಿ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಜೊತೆ ಜೊತೆಗೆ ಮಕ್ಕಳು ಕೂಡ ತಂದೆ ತಾಯಿಯ ಮನೋಭಾವನೆಯನ್ನು ಇಂಪಾರ್ಟೆಂಟ್ ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯ ಇದೆ. ಆದ್ದರಿಂದ ಸ್ವಲ್ಪ ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಇದೆ. ಯಾಕಂದರೆ ನಾವು ಈಗ ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್ನಲ್ಲಿ ಬರ್ತಾ ಬರ್ತಾ ಮಕ್ಕಳಿಗೆ ಏನೂ ಒಳಗಡೆ ಸ್ಟಡಿ ಮಾಡ್ತಾರೆ, 100 out of 100 ತೊಗೊಳ್ತಾರೆ, 99.9 ಬಂತು ಅಂದರೆ ಅವರನ್ನು ಕಾಯೋದು ನಮ್ಗೆ ಎಷ್ಟು ಕಷ್ಟ, ಏನು ಮಾಡ್ಕೊಳ್ತಾರೋ ಅಂತ ಹೆದರಿಕೆ. ನಮಗೆಲ್ಲ ಆವಾಗ ಆಗಿರಲಿಲ್ಲ, ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೊಗೊಂಡ್ರು ನಾವು ಪಾಸಾಗಿದ್ದೇವೆ ಅಂತ ನಮಗೆ ಭಾಳ ಖುಷಿ ಇರ್ತಿತ್ತು. ಆದರೆ ಈಗ ಹಾಗಲ್ಲ. ಯಾಕೆಂದರೆ ನಾವೀಗಾಗಲೇ ಹೇಳಿದಾಗೆ ನಾವೆಲ್ಲ ಆತ್ಮರುಗಳು ಅಂದಮೇಲೆ ಆ ಎನರ್ಜಿ ಡಿಪ್ಲೀಷನ್ ಆಗಿದೆ, ಈ ಒಳಗಡೆ ಎನರ್ಜಿ ಕಡಿಮೆ ಆಗಿದೆ. ಆ ಎನರ್ಜಿ ಎನ್ಹ್ಯಾನ್ಸ್ ಮಾಡೋದು ಊಟದಿಂದ ಆಗೋದಿಲ್ಲ, ಎಕ್ಸಸೈಸ್ದಿಂದ ಆಗೋದಿಲ್ಲ, ಮೆಡಿಸಿನ್ನಿಂದ ಆಗೋದಿಲ್ಲ, ಮೆಡಿಟೇಷನ್ನಿಂದ ಮಾತ್ರ ಆಗ್ತದೆ. ಮೆಡಿಟೇಷನ್ ಅಂತಂದ್ರೇನು? ಆ ಸಂದೇಶ ಇವತ್ತು ನಂದದೆ. ಮೆಡಿಟೇಷನ್ ಅಂತಂದ್ರೇನು? ಟು ಬಿ ಕನೆಕ್ಟೆಡ್ ವಿತ್ ಗಾಡ್, ಭಗವಂತನ ಜೊತೆಗೆ ಕನೆಕ್ಟ್ ಆಗೋದು, ನಮ್ಮ ಮನಸ್ಸನ್ನು ಅವನ ಜೊತೆಗೆ ಜೋಡಿಸುವುದು, ಕೂಡಿಸುವುದು. ಹೆಸರು, ಪ್ರತಿಷ್ಠೆ, ಗೌರವವನ್ನು ಬದಿಗೊತ್ತಿ ಯಾವಾಗ ನಾನು ನನ್ನ ಮನಸ್ಸನ್ನು ಏಕಾಗ್ರ ಮಾಡಿ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ಪರಮಾತ್ಮ ಜ್ಯೋತಿ ಸ್ವರೂಪ ಅಂತ ಆತನನ್ನು ತಿಳ್ಕೊಂಡು ನಾನು ಆತ್ಮಜ್ಯೋತಿ, ಈ ಆತ್ಮಜ್ಯೋತಿಯ ತಂದೆ ತಾಯಿ ಪರಂಪಿತ ಪರಮಾತ್ಮ, ಅಲ್ಲಾ ಗಾಡ್, ಯೆಹೋವಾ, ಈಶ್ವರ ಅಂತ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ, ಅವರ ಜೊತೆಗೆ ಸರ್ವ ಸಂಬಂಧದಿಂದ ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು, ನೀನೇ ಬಳಗ ಅಂತ ಯಾವಾಗ ಅವ್ರ ಜೊತೆ ನಮ್ಮ ಮನಸ್ಸು ಕನೆಕ್ಟ್ ಆಗ್ತದೆ, ಆ ಸುಪ್ರೀಂ ಸೋರ್ಸ್ ಆಫ್ ಎನರ್ಜಿ, ಸುಪ್ರೀಂ ಸೋಲ್, ಸುಪ್ರೀಂ ಸೋರ್ಸ್ ಆಫ್ ಎನರ್ಜಿ ಅವರು, ಆ ಸರ್ವಶಕ್ತಿವಂತನ ಶಕ್ತಿ ಎಲ್ಲ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಇಲ್ಲಿ ಎನರ್ಜಿ ಜಾಸ್ತಿ ಆಗ್ತದೆ. ಆವಾಗ ಯಾವುದೇ ಪರಿಸ್ಥಿತಿ ಬಂದರೂ, ಸಮಸ್ಯೆ ಬಂದರೂ ಎದುರಿಸುವಂಥ ಶಕ್ತಿ ಇರುತ್ತೆ. ಅವನ ಜೊತೆಗೆ ನಮ್ಮ ಮನಸ್ಸನ್ನು ಜೋಡಿಸಿ ಆ ಶಕ್ತಿ ಪಡ್ಕೊಂಡು ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಪಾರ್ ಮಾಡಿ ಸುಂದರವಾದಂಥ ಜೀವನ ಬದುಕಿ ಅಂತ ಸಂದೇಶ. ಅದಕ್ಕಾಗಿ ಅದಕ್ಕಾಗಿ ಹೇಗೆ ಮಾಡೋದು ಅಂತಂದರೆ ನಾವಿದ್ದೇವೆ, ಫ್ರೀಯಾಗಿ ನಿಮ್ಗೆ ಹೇಳ್ಕೊಡ್ತೀವಿ, ನಾವು ಇರೋದೇ ನಿಮ್ಮ ಸೇವೆಗಾಗಿ. ಮೇಕ್ ಯೂಸ್ ಆಫ್ ಅಸ್. ಎಸ್, ಈಗ ಈ ಕಾರ್ಯಕ್ರಮ ನೋಡುವವರು ಇರ್ಬೋದು, ನಿಮ್ಮಿಂದ ಪ್ರೇರಣೆ ಪಡ್ಕೊಂಡು ಅವರು ಕೂಡ ಬ್ರಹ್ಮಕುಮಾರಿ ಆಗಬೇಕೆಂಬ ಆಸೆ ಇದ್ದರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಅಷ್ಟು ಸುಲಭವಾಗಿ ನಾವು ಮಾಡ್ಕೊಳ್ಳೋದಿಲ್ಲ. ಅವರು ಡೈಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಡೈಲಿ ಕ್ಲಾಸಿಗೆ ಬರಬೇಕು. ಅವರೊಂದು 3-4 ವರ್ಷ ಬಂದಾದಮೇಲೆ ಅವ್ರದ್ದು ಮನೋಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತೇವೆ, ಆಮೇಲೆ ಡಿಸಿಷನ್. ಹಾಗೆ ಒಮ್ಮೆಲೆ 5 ವರ್ಷ ಟ್ರಯಲ್, ಅದು ಬಂದ ಮೇಲೆ ಮತ್ತೆ 5 ವರ್ಷ ಟ್ರಾವೆಲ್. ಹಾಗೆ ಸುಮ್ಮನೆ ಯಾರನ್ನು ಕರ್ಕೊಳ್ಳೋದಿಲ್ಲ. ತುಂಬಾ ಜನ ಬರ್ತಾರೆ ಇಲ್ಲಿ, ನಾವು ಇದ್ ಮಾಡ್ತೇವೆ ಅಂತ. ನಾನು ಹೇಳ್ತೇನೆ, ಇದು ಶಾಲೆ, ಶಾಲೆಯಲ್ಲಿ ಯಾರನ್ನು ಇಟ್ಕೊಳ್ಳೋದಿಲ್ಲ. ಅದಕ್ಕೆ ನೀವು ಮನೆಯಲ್ಲಿರಿ, ಮನೆಯಿಂದ ಇಲ್ಲಿ ಬನ್ನಿ. ತುಂಬಾ ತಪ್ಪು ಕಲ್ಪನೆಗಳಿದ್ದಾವೆ, ಬಂದವ್ರನ್ನೆಲ್ಲ ಇಟ್ಕೊಳ್ತೇವೆ ಅಂತ. ನಾವು ಯಾರನ್ನು ಇಟ್ಕೊಳ್ಳೋದಿಲ್ಲ. ಎಷ್ಟೋ ಜನ ಬರ್ತಾರೆ, ನಾನು ಇರ್ತೇನೆ ಅಂತ, ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತೇನೆ. ನಾವು ಮನೆಗೆ ಹೋಗಲ್ಲ ಅಂದವ್ರು, ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ನಮ್ಮ ಅಕ್ಕ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್. ಅವರಿಗೆ ಹೇಳ್ತೇನೆ, ಅಕ್ಕ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ, ಇವ್ರು ಹೋಗ್ತಾನೆ ಇಲ್ಲ, ನೀವು ಅವ್ರನ್ನ ಎಲ್ಲಿ ಕಳಿಸ್ತೀರಾ ಕಳಿಸಿ ಅಂತ ಹೇಳ್ಬಿಡ್ತೇನೆ. ಹಾಗೆ ಸುಲಭವಾಗಿ ನಾವು ಯಾರನ್ನೂ ಇಟ್ಕೊಳ್ಳೋದಿಲ್ಲ. ಓಕೆ, ಬ್ರಹ್ಮಕುಮಾರಿ ಅಕ್ಕ, ನಿಮ್ಮ ಕಳೆದ 27 ವರ್ಷಗಳಲ್ಲಿ ಈ ಒಂದು ಏನು ಜವಾಬ್ದಾರಿಯನ್ನು ಪಡ್ಕೊಂಡ ನಂತರ ಜೀವನದಲ್ಲಿ ಅತ್ಯಂತ ಸಂತೋಷದ ಕ್ಷಣ ಯಾವುದು? ನನಗೆ ಬಹಳ ತುಂಬ ಸಂತೋಷದ ಕ್ಷಣಗಳಿದ್ದಾವೆ. ನಾನೀಗಾಗಲೇ ಹೇಳಿದ ಹಾಗೆ ಭಗವಂತನನ್ನು ನನ್ನ ಜೊತೆಗಾರ ಮಾಡ್ಕೊಂಡು ಬಂದಿದ್ದೇನೆ. ನಾನು ಯಾವಾಗ ಈ ಬಿಳಿ ಸೀರೆ ಉಟ್ಕೊಂಡೆ ಅಲ್ಲ, ನನಗೆ ಅವತ್ತಿನ ದಿನ ಭಾರಿ ಖುಷಿಯಾಗುತ್ತೆ. ನನಗೆ ಯಾವಾಗ ಈ ಬ್ಯಾಡ್ಜ್ ಸಿಕ್ತು ಅದು ಬಹಳ ಸಂತೋಷದ. ಯಾವಾಗಾದರೂ ದುಃಖ ತಂದ ಕ್ಷಣ ಇದೆಯಾ? ಯಾವುದಾದ್ರೂ ಇಲ್ಲ.
ಏನೂ ಇಲ್ಲ. ದುಃಖ ಎಂಬುದು ನಿಮ್ಮ ಡಿಕ್ಷನರಿಯಲ್ಲಿಯೇ ಇಲ್ಲ. ನನ್ನ ಡಿಕ್ಷನರಿಯಲ್ಲಿ ದುಃಖ ಅನ್ನೋದಿಲ್ಲ. ಹಾಗೆ ಆಗಲಿ, ಅದು ಅತಿಶಯೋಕ್ತಿ ಅನ್ನಿಸ್ಬೋದು. ಬಟ್ ನಾನು ಕಣ್ಣಲ್ಲಿ ನೀರು ತಂದೆ ತುಂಬ ಎಷ್ಟೋ ವರ್ಷಗಳಾಯ್ತು, ಕಣ್ಣಲ್ಲಿ ನೀರು ಬರಲಿಲ್ಲ ನನಗೆ. ಓಕೆ, ನೀವು ಭಗವಂತನ ಮೇಲಿನ ಪ್ರೀತಿಯಿಂದ ಮೆಡಿಟೇಷನ್ ಅಲ್ಲಿ ಕಣ್ಣಲ್ಲಿ ನೀರು ಬರ್ತದೆ ಹೊರತು ನನ್ನ ದುಃಖದಿಂದ ನಾನು ಎಂದಿಗೂ. ಅದು ಖುಷಿಯ ಕಣ್ಣೀರು, ಖುಷಿಯ ಕಣ್ಣೀರು ಯಾವಾಗಲೂ ಬರ್ತದೆ. ನಮ್ಮೆಲ್ಲ ವೀಕ್ಷಕರಿಗೆ ಬ್ರಹ್ಮಕುಮಾರಿಯವರ ಬಗ್ಗೆ ನೀವು ಬಹಳ ಸೊಗಸಾಗಿ ಎಲ್ಲದನ್ನ ವಿವರಿಸಿದ್ದೀರಿ. ವಿಶೇಷವಾಗಿ ನೀವು ನಡೆದು ಬಂದ ದಾರಿ ಮತ್ತು ನಿಮ್ಮ ಜೀವನವೇ ಒಂದು ಪ್ರತಿಯೊಬ್ಬರಿಗೂ ಒಂದು ಪ್ರೇರಣೆ, ವಿಶೇಷವಾಗಿ ನಮ್ಮ ಯಂಗ್ ಜನ್ರೇಷನ್ಗೆ ನಿಮ್ಮ ನಿಮ್ಮ ಸಂದೇಶ ಎಲ್ಲವನ್ನು ಈ ಒಂದು ಸಮಯದಲ್ಲಿ ನೀವು ನಮ್ಮ ವೀಕ್ಷಕರಿಗೆ ನೀಡಿ ಈ ಒಂದು ಅವಕಾಶ ನಮಗೆ ಒದಗಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮ ವೀಕ್ಷಕರ ಪರವಾಗಿ, ದೈಜಿವರ್ಣ ಪರವಾಗಿ, ಮುಂದಿನ ನಿಮ್ಮ ಮಿಷನ್ ಏನಿದೆ ಅದು ಎಲ್ಲ ಯಶಸ್ವಿಯಾಗಲಿ, ದೇವರು ನಿಮಗೆ ಒಳ್ಳೆಯ ಆಯು ಆರೋಗ್ಯ. ಭಾರತದ ಸೇವೆಯೇ ನಮ್ಮ ಮುಂದಿನ ಉದ್ದೇಶ. ನಾವೆಲ್ಲ ಪೆಟ್ರಿಯಾಟ್ಸ್. ಧನ್ಯವಾದ. ದೇಶಭಕ್ತಿ, ದೇಶಭಕ್ತಿ ನಮ್ಮ ಜೀವನದ ಗುರಿ. ಜೈ ಹಿಂದ್. ಆತ್ಮೀಯ ವೀಕ್ಷಕರೇ, ಯತಿ ಶ್ರೇಷ್ಠರು ಕಾರ್ಯಕ್ರಮದಲ್ಲಿ ನಾನು ಇವಾಗಲೇ ಹೇಳಿದಾಗಿ ಒಂದು ವಿಶೇಷ ಸಂಚಿಕೆ. ಬ್ರಹ್ಮಕುಮಾರಿ ವಿಶ್ವೇಶ್ವರಿಯವರು ನಮ್ಮೊಂದಿಗೆ ಈ ತನಕ ಅವರು ನಡೆದು ಬಂದ ದಾರಿ, ಬ್ರಹ್ಮಕುಮಾರಿಯ ಬಗ್ಗೆ ಆಳವಾದ ಜ್ಞಾನವನ್ನು ನಮಗೆ ನೀಡಿದ್ದಾರೆ. ಮುಂದಿನ ವಾರ ಮತ್ತೆ ಇನ್ನೋರ್ವ ಯತಿಶ್ರೇಷ್ಠರೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ನಮಸ್ಕಾರ.